ಏನ್ರೆ ಮೀನನ್ ಜಾಸ್ತಿ ಉಸ್ತಿದ್ಯಾ? ಅದೇನ್ಲ ಹಂಗಂತೀಯ, ಮೀನ್ನ ಉಜ್ಜಿ ಕ್ಲೀನ್ ಮಾಡ್ತಾರೆ, ನಾಲ್ಗಲ್ಲಿ ನೊಕ್ಕಿ ಕ್ಲೀನ್ ಮಾಡ್ತಾರ. ಅಯ್ಯೋ ಏನೋ ಕೇಳಿದ್ನಪ್ಪ, ಅದ್ಯಾಕೆ ಸೆಟ್ ಮಾಡ್ಕೊಳ್ತಿದ್ಯಾ? ಊಟಕ್ಕೆ ನಾನು ಬರ್ಲ? ನೋಡ್ದಲ್ಲ, ಕಟ್ ಮಾಡ್ಬಿಡ್ತೀನಿ, ಮುಚ್ಕೊಂಡು ಹೋದ್ರೆ ಸರಿ. ಈಗ ನಾನು ಬಂದು ನಿನಗೆ ಮಾತಾಡ್ಸಿದ್ನಲ್ಲ, ನನ್ನ ಚಪ್ಪಲಿ ತಗೊಂಡು ನಾನೇ ಹೊಡ್ಕೋಬೇಕು. ಮೊದ್ಲ ಕೆಲಸ ಮಾಡು. ಅದೇನ್ ದರಿದ್ರ ನನ್ ಮಕ್ಳು, ಒಂದ್ ಚೂರ್ ಕಂಡ್ಬಿಟ್ರೆ ಸಾಕು, ಜೊಳ್ ಸುರ್ಸ್ಕೊಂಡು ನಿಂತ್ಕೊಂಡ್ ಬಿಡ್ತಾವೆ. ಏನಮ್ಮ ಬೆಳಿಗ್ಗೆ ಬೆಳಿಗ್ಗೆನೆ ಮೀನು ಸಾಂಬಾರು ಮಾಡ್ತಿದ್ಯಾ? ಊನವ್ವ, ನಿನಗೆ ಮೀನು ಅಂದರೆ ತುಂಬ ಇಷ್ಟ ಅಲ್ವಾ? ಕೆರೆಗೆ ಬಲೆ ಹಾಕಿದ್ರು, ಹೋಗಿ ತಗೊಂಡು ಬಂದೆ. ನಿನಗೆ ನಾನಂದರೆ ಎಷ್ಟು ಪ್ರೀತಿ ಅಲ್ವಾ ಅಮ್ಮ? ಹಂಗ್ಯಾಕಂತೀಯ, ನಿನ್ನ ಬಿಟ್ಟರೆ ಇನ್ಯಾರಿದ್ದಾರೆ ನನಗೆ? ನನಗೆ ನೀನೇ ಪ್ರಪಂಚ, ನಿನ್ನ ಆಸೆ ಎಲ್ಲ ಪೂರೈಸೋದೇ ನನ್ನ ಕೆಲಸ. ಹೂನಮ್ಮ, ಎಲ್ಲ ಮಕ್ಕಳಿಗೂ ನಿನ್ನಂಥ ತಾಯಿನೇ ಸಿಗಬೇಕು. ನೋಡು ಮಗ, ಒಂದು ತಿಳ್ಕೊ, ಪ್ರಪಂಚದಲ್ಲಿ ಕೆಟ್ಟ ಮಕ್ಳು ಇರ್ಬೋದು, ಆದ್ರೆ ಕೆಟ್ಟ ತಾಯಿ ಇರಲ್ಲ. ಅಕ್ಕ ಅಕ್ಕ ಬಾರಕ. ಓ ಮೀಸರ್ ಘಮ್ ಅಂತದೆ. ಗೀತಾ, ನೀನ್ ಯಾವಾಗ ಬಂದೆ? ಲೋ ಬೆಟ್ಟ, ಬೆಳಗ್ ಬೆಳಗ್ಗೆನೆ ಕುಡ್ಕೊಂಡ್ ಬಂದಿದ್ಯಾ? ನಿನ್ಗೆ ನಾಚಿಕೆ ಮಾನ ಮರ್ಯಾದೆ ಏನಾದ್ರೂ ಇದೆಯಾ ನಿನ್ ಜನ್ಮಕ್ಕೆ? ಏನ್ ಮಾಡ್ಲಕ್ಕ, ನನ್ ಹೆಂಡತಿ ಇದ್ದಾರ, ಮಕ್ಳಿದಾರ, ಯಾರ ಹತ್ರ ಹೇಳ್ಕೊಳ್ಳಿ ನನ್ ಕಷ್ಟನ? ನೀನ್ ಹಿಂಗ್ ಕುಡ್ಕೊಂಡ್ ಬಂದ್ ಹಿಂಸೆ ಕೊಟ್ರೆ ಯಾವಳ್ ತಾನೆ ನಿನ್ ಜೊತೆ ಬಾಳ್ವೆ ಮಾಡ್ತಾಳೆ. ಅಕ್ಕ ನೀನು ಜಾಸ್ತಿ ಮಾತಾಡ್ಬೇಡ, ನೀನೇ ತಾನೆ ಭಾರಿ ಒಳ್ಳೇಳು ಅಂತ ಮದ್ವೆ ಮಾಡಿಸಿದ್ದು. ಅವಳು ನೋಡಿದ್ರೆ ಮದ್ವೆ ಆಗಿ ಮೂರೇ ತಿಂಗಳಲ್ಲಿ ಪಕ್ಕದ ಊರು ಕೆಂಚನ್ ಜೊತೆ ಓಡೋಗ್ಬಿಟ್ಲು. ಲೋ ಲೋ ನಾಯಿ ನನ್ ಮಗನೇ, ನಿನ್ ಹೆಂಡತಿಗೆ ಟೈಮ್ ಟೈಮ್ಗೆ ಏನ್ ಕೊಡ್ಬೇಕೋ ಅದನ್ ಕೊಡೋದ್ ಬಿಟ್ಬಿಟ್ಟು ಕಂಟು ಪೂರ್ತಿ ಕುಡ್ಕೊಂಡು ಮೈ ಮೇಲೆ ಪ್ರಜ್ಞೆ ಇಲ್ದೆ ಬಿದ್ದಿದ್ರೆ ಅವ್ಳು ಓಡೋಗ್ದೆ ಇನ್ನೇನೋ ಮಾಡ್ತಾಳೆ. ಏನ್ ಮಾಡ್ಲಕ್ಕ, ನನ್ ಹಣೆ ಬರಾನೇ ಸರಿ ಇಲ್ಲ. ಮೊದ್ಲು ಕುಡಿಯೋದ್ ಬಿಡು, ಆಮೇಲೆ ಹಣೆ ಬರ ಎಲ್ಲ ಸರಿ ಹೋಗುತ್ತೆ. ನನ್ ಕರ್ಮ, ಮೀನ್ ಸಾರ್ ಮಾಡಿದೀನಿ, ಬಂದ್ ತಿನ್ನು. ಏನರುದ್ರಿ, ತೋಟಕ್ಕೆ ಹೋಗ್ತಾ ಇದೀಯಾ? ಹೂ ಕಣಕ್ಕ, ತೋಟದಲ್ಲಿ ಕಳೆ ಜಾಸ್ತಿ ಬಂದ್ಬಿಟ್ಟೈತೆ, ಕೀಳೋಣ ಅಂತ ಹೋಗ್ತಾ ಇದ್ದೀನಿ. ಏನು ಊರಿಂದ ಮಗಳು ಬಂದಿದಾರ? ಹ್ಞೂ, ಮೊನ್ನೆ ಬಂದ್ಲು. ಮತ್ತೆ ಇನ್ನೇನು ಮದುವೆ ಮಾಡ್ತೀಯಾ? ಏ ಇಲ್ಲ ಕಣಕ್ಕ, ಅವಳನ್ನ ಡಾಕ್ಟ್ರ್ ಓದಿಸ್ಬೇಕು ಅನ್ಕೊಂಡಿದ್ದೀನಿ. ಸರಿ ಸರಿ ರುದ್ರಿ, ಮಗಳನ್ನ ಚೆನ್ನಾಗಿ ಓದಿಸು. ಸರಿ ಕಣಕ್ಕ, ಬರ್ಲಾ. ಅಮ್ಮ, ನೀನ್ ನನ್ನ ಡಾಕ್ಟ್ರೇ ಮಾಡ್ಬೇಕು ಅಂತಿದ್ಯಲ್ಲ, ಇವಾಗ ಅಷ್ಟೊಂದ್ ದುಡ್ಡು ಎಲ್ಲಿಂದ ಹೊಂದಿಸ್ತೀಯಾ? ನೋಡವ್ವ, ನೀನ್ ಯಾಕೆ ತಲೆ ಕೆಡ್ಸ್ಕೊಳ್ತೀಯಾ? ನಾನು ಹೇಗೋ ಹೊಂದಿಸ್ತೀನಿ, ಸುಮ್ಮನೆ ಓದು. ಅಲ್ಲಮ್ಮ, ಒಬ್ಳೆ ಎಷ್ಟು ಅಂತ ದುಡಿತೀಯ, ನನ್ನನ್ನು ಇಷ್ಟು ಓದಿಸೋದಕ್ಕೆ ನೀನು ಎಷ್ಟು ಕಷ್ಟಪಟ್ಟಿದ್ಯಾ ಅಂತ ಗೊತ್ತು ನನಗೆ. ಅಲ್ಲವ್ವ, ನಾನು ಯಾರಿಗೋಸ್ಕರ ಕಷ್ಟಪಡ್ತಿದ್ದೀನಿ? ನನ್ನ ಮಗಳಿಗೋಸ್ಕರನೇ ಅಲ್ವಾ? ಆ ತೃಪ್ತಿ ನನಗಿದೆ. ನೋಡವ್ವ, ಮನುಷ್ಯ ಹುಟ್ಟಿದ್ಮೇಲೆ ದಿನನಿತ್ಯ ಏನಾದರೂ ದುಡಿತಿರ್ಬೇಕು, ಇಲ್ಲ ಅಂದರೆ ಬರಬಾರ್ದ ಕಾಯಿಲೆ ಎಲ್ಲ ಬಂದು ಈಗ ಬರ್ತಾವಲ್ಲ, ಬಿ ಪಿ, ಸಕ್ಕರೆ ಕಾಯಿಲೆ, ಇಂಥವೆಲ್ಲ ನನಗೆ ಬೇಕಾವ. ನಾನು ಒಂದು ಮಾತು ಕೇಳಿದ್ರೆ ನೀನು ಇಷ್ಟೊಂದು ಹೇಳ್ಬಿಟ್ಟ. ಅದಕ್ಕೆ ನಾನು ಹೇಳಿದ್ದು, ಏನು ತಲೆ ಕೆಡಿಸ್ಕೋಬೇಡ, ಸುಮ್ಮನಿರು ಅಂತ. ಅದಿರಲಿ, ನೀನು ನನ್ನ ಹತ್ರ ಇಷ್ಟೊಂದು ಪ್ರೀತಿಯಿಂದ ಮಾತಾಡ್ತೀಯ, ಬೇರೆಯವ್ರ ಹತ್ರ ಯಾಕೆ ಉರ್ದು ಉರ್ದು ಬೀಳ್ತೀಯ? ನಿನ್ಗಿನ್ನೂ ಗೊತ್ತಿಲ್ಲ ಈ ಊರಿನ ಜನಗಳು ಹೇಗೆ ಅಂದರೆ, ಗಂಡ ದಿಕ್ಕಿಲ್ದಿದ್ದ ಮನೆ ಅಂದರೆ ನಮ್ಮನ್ನು ನೋಡೋ ದೃಷ್ಟಿನೇ ಬೇರೆ. ಇಲ್ಲಿ ಬದುಕಬೇಕು ಅಂದರೆ ನಾನಾ ರೀತಿ ನಾಟಕ ಮಾಡಿಕೊಂಡು ಬದುಕಬೇಕು, ಇಲ್ಲ ಅಂದರೆ ಉರ್ದು ಮುಕ್ಕು ಬಿಡ್ತವೆ. ಹಾಗಾದರೆ ಊರಿನ ಜನಗಳು ಸರಿ ಇಲ್ವಾ ಅಮ್ಮ? ಊರಿನ ಜನ ಮಾತ್ರ ಅಲ್ಲಮ್ಮ, ಇಡೀ ಪ್ರಪಂಚದಲ್ಲಿ ಇರೋರೇ ಹಾಗೆ. ಸರಿ,
ಅದನ್ನ ತೆಗ್ದಿಟ್ಟು ಮಲ್ಕೋ, ನಾನು ತೆಗ್ದಿಟ್ಟು ಬರ್ತೀನಿ, ಕೊಡು. ಹೇಳಿದ್ದು ಒಳ್ಳೆ ಕೆಲ್ಸಕ್ಕಾರೆ ದುಡ್ಡು ಕೊಡು, ಈ ತರ ಕುಡಿಯೋದಕ್ಕೆಲ್ಲ ಯಾಕೆ ದುಡ್ಡು ಕೊಡ್ತೀಯ? ಅವ್ನ್ ಯಾವತ್ತು ಒಳ್ಳೆ ಕೆಲ್ಸನೇ ಮಾಡಲ್ವೇ. ಸರಿ, ನಾನ್ ತೋಟಕ್ಕೆ ಹೋಗಿ ಬರ್ತೀನಿ, ಮನೆ ಕಡೆ ಹುಷಾರು. ನಾನು ಬರ್ತೀನಮ್ಮ. ಬಿಸ್ಲಮ್ಮ ಅಲ್ಲಿ? ಪರವಾಗಿಲ್ಲ ಅಮ್ಮ, ನಾನು ಬರ್ತೀನಿ. ಸರಿ, ಬಾಗ್ಲಾಕು. ನೋಡವ್ವ, ನಿಮ್ಮಪ್ಪ ನಮ್ಮಿಬ್ಬರಿಗೆ ಅಂತ ಉಳಿಸಿರೋ ಆಸ್ತಿ ಇದು. ಬೇರೆ ಆಸ್ತಿನೆಲ್ಲ ಏನು ಮಾಡಿದ್ರಮ್ಮ ಅಪ್ಪ? ಅಯ್ಯೋ, ಅವ್ನ ಮಕ್ಕ ಮುಚ್ಚ ಇದ್ ಬದ್ದ ಆಸ್ತಿ ಎಲ್ಲ ಎಂಡ ಕುಡಿಯೋಕೆ ಅಂತ ಆರು ಕಾಸಿಗೆ ಮೂರು ಕಾಸಿಗೆ ಮಾರಿಬಿಟ್ಟು ಈಗ ಇದನ್ನು ಉಳಿಸಿದ್ದಾನೆ. ಅಪ್ಪನೂ ಸಿಕ್ಕಾಪಟ್ಟೆ ಕುಡಿತಿದ್ರಮ್ಮ. ಅದೊಂದು ದೊಡ್ಡ ದುರಂತ, ಅದ್ರ ಬಗ್ಗೆ ನಿನ್ನ ತಲೆ ಕೆಡಿಸ್ಕೋಬೇಡ. ಬಿಸಿಲು ಜಾಸ್ತಿ ಆಯಿತು, ತಿನ್ನು. ಅವ್ವ, ನಾನೊಂದು ವಿಷಯ ಹೇಳ್ತೀನಿ, ಬೇಜಾರಾಗಬಾರ್ದಾಯ್ತಾ? ಏನು ಹೇಳವ್ವ? ನೀನೊಬ್ಳೆ ಇಲ್ಲಿ ಯಾಕೆ ಇಷ್ಟೊಂದು ಕಷ್ಟಪಡಬೇಕು? ನನ್ನ ಜೊತೆ ಬೆಂಗಳೂರಿಗೆ ಬಂದು ಅಲ್ಲೇ ಏನಾದರೂ ಒಂದು ಕೆಲಸ ನೋಡ್ಕೊಂಡಿರಬಾರ್ದ? ನೋಡವ್ವ, ಹುಟ್ಟೂರನ್ನ ಯಾವತ್ತೂ ಮರಿಬಾರ್ದು. ಭೂಮಿ ತಾಯಿನ ನಂಬ್ಕೊಂಡಿರೋರು ಯಾವತ್ತೂ ಹಾಳಾಗಲ್ಲ. ನಿನಗೆ ಇದೆಲ್ಲ ಅರ್ಥ ಆಗಲ್ಲ, ಮೊದಲು ನಿನ್ನ ದೊಡ್ಡ ಡಾಕ್ಟ್ರಾಗು, ಆಮೇಲೆ ಇದ್ರ ಬಗ್ಗೆ ಯೋಚನೆ ಮಾಡೆ. ಸರಿ, ಈಗ ಬಿಸಿಲು ಜಾಸ್ತಿ ಆಯಿತು, ಬೇಗ ಬೇಗ ಊಟ ಮಾಡ್ಕೊ. ನೀನು ತಿನ್ನಮ್ಮ. ಹ್ಞೂ. ಏನ್ ರುದ್ರಿ, ಈ ಕಡೆಯಿಂದ ಬರ್ತಾ ಇದೀಯಾ? ಎಲ್ಲಿಗೆ ಹೋಗಿದ್ದು? ತೋಟಕ್ಕೆ ಹೋಗಿದ್ದೆ ಶಿವಪ್ಪ. ಏನು ಮಗಳ, ಯಾವಾಗ ಬಂದ್ಲು? ಮೊನ್ನೆ ಬಂದ್ಲು. ಏನ್ ಓದ್ತಿದ್ಯಮ್ಮ? ಪಿ ಯು ಮುಗೀತು, ಮೆಡಿಕಲ್ ಓದ್ಬೇಕು ಅನ್ಕೊಂಡಿದ್ದೀನಿ. ನನ್ ಮಗಳನ್ನ ಡಾಕ್ಟರ್ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಓದ್ಸು ರುದ್ರಿ, ಮಕ್ಕಳಿಗೆ ವಿದ್ಯಾಭ್ಯಾಸನೇ ಆಸ್ತಿ ಅಲ್ವಾ? ಅದರಲ್ಲೂ ನಮ್ಮೂರು ಹುಡುಗಿ ಡಾಕ್ಟರ್ ಆಗ್ತಾಳೆ ಅಂದ್ರೆ ನಮಗ್ ಖುಷಿ ಅಲ್ವಾ? ಸರಿ ಶಿವಪ್ಪ. ಆಯ್ತಾಯ್ತಾಯ್ತು, ಹೋಗಿ ಬನ್ನಿ. ಯಾವತ್ತಾದರೂ ಒಂದು ದಿವಸ ಉಪಯೋಗಕ್ಕೆ ಬರ್ತಾಳೆ. ಯಾಕ್ಲಾ ಬೆಟ್ಟ ಹಂಗ್ ದುರ್ಗುಟ್ಕೊಂಡು ನೋಡ್ತಿದ್ಯಾ? ಕುಡ್ದು ಬಂದಿದ್ಯೇನು? ಹೌದು, ಯೋದಿವಾಗ ಬೆಳಗ್ಗೆನೆ ಹೇಳಿದ್ದೀನಿ ಕುಡ್ದು ಬಿಟ್ಟು ಮನೆ ಹತ್ರ ಬರಬೇಡ ಅಂತ, ಯಾಕ್ಲಾ ಬಂದೆ? ಅಕ್ಕ, ನಿಂದು ಬಿಟ್ರೆ ನನಗೆ ಯಾರಿದ್ದಾರೆ? ಇನ್ನು ಹೆಂಡತಿ ಇದಾರ, ಮಕ್ಳಿದಾರ? ನನ್ನ ಹೆಂಡತಿ ಅದೇ ಪರಿ ಮಾಡಿಬಿಟ್ಟು ಹೋದ್ಲು. ಅದು ಊರ್ಗೆಲ್ಲ ಗೊತ್ತಿರೋ ವಿಚಾರ, ಪದೇ ಪದೇ ಹೇಳಿ ಯಾಕ್ಲಾ ತಲೆ ತಿಂತೀಯಾ? ಬೇರೆ ಏನಾದರೂ ಇದ್ರೆ ಹೇಳು. ಅಮ್ಮ ಬಿಡಮ್ಮ, ಮಾವ ಕುಡ್ಕೊಂಬಂದಿದ್ದಾರೆ. ಅಯ್ಯ ಸುಮ್ಕಿರವ, ದಿನ ಸಾಯೋರ್ ಗಾಳೋರ್ ಯಾರೋ ಅಂದಂಗಾಗಿದೆ ಉಂಟು ಬಾಳು. ಅಕ್ಕ ನೆನ್ಪಿರ್ಲಿ, ನಿನ್ಗೆ ಮದ್ವೆ ಮಾಡ್ತೀನಿ ನೀನೇ. ಹೌದಪ್ಪ, ಜೀವನದಲ್ಲಿ ಮಾಡಿರೋ ದೊಡ್ಡ ತಪ್ಪು ಅಂದ್ರೆ ಅದೇ. ಸರಿ, ಏನಾದ್ರೂ ಉಂಡಾ? ಅಮ್ಮ ಪಾಪ ಮಾವಂಗ್ ಯಾರು ಊಟ ಹಾಕ್ತಾರೇಳೋ?
ಸುಮ್ಕಿರವ ಇವನ್ಗ ಪಾಪ ಅಂತೀಯ. ಸರಿ ಬಾ ಉಣ್ಣಕ್ಕಾಗ್ತೀನಿ. ಇವತ್ತೇ ನಾಟಿ ಕೋಳಿ ಸಾರ. ರುದ್ರಿ. ಓ ಶಿವಪ್ಪ ಬನ್ನಿ ಕುತ್ಕೊಳ್ಳಿ. ಏನು ಯಾವತ್ತು ನಮ್ಮ ಮನೆ ಕಡೆನೆ ಬರ್ದೇ ಇರೋರು ಇವತ್ತು ಬಂದಿದ್ದೀರಾ? ಏನಾದರೂ ಮಾತಾಡೋದಿತ್ತ? ಏನಿಲ್ಲ ರುದ್ರಿ, ತೋಟದ ಕಡೆ ಹೋಗ್ತಾ ಇದ್ದೆ, ಹಾಗೆ ನಿಮ್ಮನ್ನು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಕಾಫಿ ಕುಡಿತೀರಾ? ಅಯ್ಯೋಯ್ಯೋ ಬೇಡ, ಇವಾಗ ತಾನೆ ಮುಗಿಸ್ಕೊಂಡು ಬಂದೆ. ಏ ಸುಮ್ಮನೆ ರೀ ಶಿವಪ್ಪ, ಅಪರೂಪಕ್ಕೆ ನಮ್ಮ ಮನೆ ಕಡೆ ಬಂದಿದ್ದೀರಾ? ಗೀತಾ ಕಾಫಿ ತಗೊಂಡು ಬಾ. ಪರವಾಗಿಲ್ಲ, ಮಗಳನ್ನು ಚೆನ್ನಾಗಿ ಸಾಕವಳೆ. ರುದ್ರಿ ತಪ್ಪು ತಿಳ್ಕೊಬೇಡ, ನಿನಗೇನಾದರೂ ಹಣದ ಅವಶ್ಯಕತೆ ಇದ್ದರೆ ಸಂಕೋಚ ಇಲ್ಲದೆ ಕೇಳು. ಯಾಕಂದ್ರೆ ಮಗಳನ್ನು ಡಾಕ್ಟರ್ ಮಾಡಬೇಕು ಅಂತ ಅಂದ್ಕೊಂಡಿದ್ಯಾ? ಹಣದ ಅವಶ್ಯಕತೆ ಇದ್ದೇ ಇರುತ್ತೆ, ಸಂಕೋಚ ಪಟ್ಕೋಬೇಡ. ನೀವು ಹೇಳೋದು ಸರಿನೇ, ಹಂಗೇನಾದರೂ ಇದ್ರೆ ನಾನೇ ಬಂದು ಕೇಳ್ತೀನಿ. ರುದ್ರಿ ಏನು ಸಂಕೋಚ ಪಟ್ಕೋಬೇಡ, ಈ ವಿಷಯದಲ್ಲಿ ನಮ್ಮ ಮನೆ ಬಾಗಿಲು ಯಾವಾಗಲೂ ತೆರೆದಿರುತ್ತೆ. ಸರಿ. ಏನು ಮಾಡೋದು, ಏನಾದರೂ ಮಾತಾಡೋಣ ಅಂದರೆ ಮಗಳನ್ನ ಪಕ್ಕದಲ್ಲೇ ಕೂರಿಸ್ಕೊಂಡವಳೆ. ಹಾಗಾದ್ರೆ ಬರಲೇ ರುದ್ರಿ ನಾನು. ಸರಿ. ನಿರ್ಮಗ ಅವಳಿಗೆ ಏನಾದರೂ ಗೊತ್ತಾದ್ರೆ ರುದ್ರಾವತಾರನೇ. ನೋಡ್ಲ ಮಗ, ನಮ್ಮ ಗೀತಾ ಎಷ್ಟು ಮುದ್ದ ಕಾಣ್ತಾ ಇದ್ದಾಳೆ. ಹೇಳ್ದೆ ಕೇಳ್ದೆ ಎಲ್ಲವ ಹೋಗ್ತೀಯಾ? ಊರ್ ನೋಡ್ಕೊಂಬರೋಣ ಅಂತ ಹೋಗಿದ್ದೆಮ್ಮ. ಹೇಳಿದ್ರೆ ನಾನು ಬರ್ತಿದ್ದೆ ತಾನೆ. ನೀನ್ ಯಾವಾಗ್ಲೂ ಏನಾದ್ರೂ ಒಂದ್ ಕೆಲ್ಸ ಮಾಡ್ತಾನೆ ಇರ್ತೀಯ, ಅದಕ್ಕೆ ನಾನೇ ಹೋಗಿದ್ದೆ. ಆದ್ರೂ ಈ ಊರಿನ ಹುಡುಗರು ಸರಿ ಇಲ್ಲ ಅಮ್ಮ, ಎಲ್ರೂ ಜೊಲ್ಪಾಟಿಗಳೇ. ಯಾಕವ್ವ, ಯಾವನಾದ್ರೂ ಏನಾದ್ರೂ ಅನ್ನ ಅಂದಿದ್ರೆ ಹೇಳು, ಅವ್ನ್ ಬಾಯ್ಗೋಗ್ ಬರ್ರೆ ಇಟ್ ಬರ್ತೀನಿ. ಏನಿಲ್ಲ ಅಮ್ಮ, ಸುಮ್ನೆ ಹಂಗಂದೆ ಅಷ್ಟೇ. ಸರಿ ಮಗ, ಬಸ್ಸಾರು ಮುದ್ದೆ ಮಾಡಿರ್ತೀನಿ, ಊಟ ಮಾಡ. ಸರಿ ಅಮ್ಮ. ಬರ್ಲ? ನಾನ್ ಸ್ವಲ್ಪ ತೋಟದ ಹತ್ರ ಹೋಗ. ಹ್ಞೂ ಆಯ್ತು. ಹುಷಾರು. ಹಾ. ಅಮ್ಮ, ಯಾರೋ ಬಾಗಿಲು ತಟ್ತಿದ್ದಾರಮ್ಮ. ಇಷ್ಟೊತ್ತಲ್ಲಿ ಯಾರು ಬರ್ತಾರೆ? ಮಾವ ಬೆಟ್ಟನೆ ಕುಟ್ಕೊಂಡು ಬಂದಿರ್ತಾನೆ. ಸರಿ ನೀನು ಮಲ್ಕೋ, ನಾನು ಬಾಗಿಲು ತೆಗಿತೀನಿ. ದಾದವನು ಗೊತ್ತಿಲ್ಲ ಗೊತ್ತಿಲ್ಲ, ಯಾವಾಗ ಅಂದರೆ ಅವಾಗ ಕುಡ್ಕೊಂಡು ಬರ್ತಾನೆ. ಕುಡ್ ನನ್ನ ಮಗನ ಗೊತ್ತು ಗೊತ್ತು ಏನೂ ಇಲ್ಲ. ಯಾಕ್ಲ ಚೆನ್ನಾಗಿ ಕುಡ್ದ್ಬಿಟ್ಟು ಇಷ್ಟೊತ್ತಲ್ಲಿ ಬಂದಿದ್ಯಾ? ಅಕ್ಕಪಕ್ಕ ನೋಡಿದ್ರೆ ಏನ್ಲ ಅನ್ಕೊಳ್ಳಲ್ಲ. ನೋಡಿದ್ರಿ, ನನಗೂ ನೋಡಿ ನೋಡಿ ತಲೆ ಕೆಟ್ಟೋಗಿದೆ. ಎಷ್ಟು ದಿನ ಅಂತ ತಡ್ಕೊಂಡಿರ್ಲಿ? ಅದೇನ್ಲ ನೋಡ್ದೆ, ಸರಿಯಾಗಿ ಹೇಳ್ಲ. ನಿನಗೂ ಗಂಡ ಇಲ್ಲ, ನೀನ್ ನೋಡಿದ್ರೆ ರಸಬಾಳೆ ತರ ಇದೆಯಾ? ಆಸೆ ತೀರ್ಸ್ಕೊಳಕ್ ಒಂದ್ ಗಂಡ್ ಬೇಕಾಗಿಲ್ವಾ? ಅಯ್ಯೋ ಮಾತಾಡ್ತೀಯ ತಿರ್ಬೋಕಿ ನನ್ನ ಚಪ್ಪಲಿ ಕಿತ್ತೋಗ್ಬಿಡತ್ತೆ.
ಅಳ್ಬೇಡ ಅಮ್ಮ, ನಿನ್ನ ಒಳಗಡೆ ಎಷ್ಟು ನೋವು ತುಂಬಿಕೊಂಡಿದ್ಯಾ ಅಂತ ನನಗೆ ಅರ್ಥ ಆಗುತ್ತೆ. ನೀನು ಮಲ್ಕಿಲ್ವಾ ಮಗಳೇ? ಇಲ್ಲ ಅಮ್ಮ, ನಾನೆಲ್ಲ ಕೇಳಿಸ್ಕೊಂಡೆ. ಯಾಕಮ್ಮ ಈ ಗಂಡಸು ರಿಂಗಾಡ್ತಾರೆ? ಗಂಡ ಇಲ್ಲದೆ ಇರೋ ಒಂದು ಹೆಂಗಸು ಜೀವನ ಮಾಡ್ತಿದ್ದಾಳೆ ಅಂದರೆ ಸಹಾಯ ಮಾಡೋದು ಬಿಟ್ಟು ಈ ಥರ ಕೆಟ್ಟದೃಷ್ಟಿಲಿ ನೋಡ್ತಾರ? ಎಲ್ಲರೂ ಹಾಗೆ ಇರಲ್ಲಮ್ಮ. ಕೆಲವರು ಕಾಮಕರು ಮಾಡೋ ಹಲ್ಕ ಕೆಲಸದಿಂದ ಎಲ್ರಿಗೂ ಕೆಟ್ಟ ಹೆಸರಷ್ಟೇ. ಸರಿ, ನಿನಗಿದೆಲ್ಲ ಅರ್ಥ ಆಗಲ್ಲ. ರುದ್ರಿ, ನೀನೇನು ಚಿಂತೆ ಮಾಡಬೇಡ. ನಿನ್ನೆ ಆ ಚೆನ್ನಂಗೆ ಚೆನ್ನಾಗಿ ಬೈದು ಹೇಳಿದೆ, ಎಣ್ಣೆ ಜಾಸ್ತಿ ಹೊಡೆದು ಬಿಟ್ಟಿದ್ದೆ ಅಂತಂದ. ಹೋಗ್ಲಿ ಬಿಡು ಶಿವಪ್ಪ, ನೀವ್ಯಾಕೆ ಕೇಳಕ್ಕೋದ್ರಿ? ಹಂಗಂದ್ರೆ ಹೆಂಗೆ ರುದ್ರಿ? ಸುಮ್ಮನೆ ಇದ್ರೆ ಇವತ್ತವನು ನಾಳೆ ಇನ್ನೊಬ್ಬ ಕುಡ್ಕೊಂಡು ಬರ್ತಾನೆ. ಅಂಥದ್ದೇನು ಆಗಲ್ಲ, ಏನೋ ಕುಡ್ದಮತ್ತಲ್ಲಿ ಬಂದಿದ್ದಷ್ಟೇ. ಯಾವುದಕ್ಕೂ ನಿಮ್ಮ ಹುಷಾರಲ್ಲಿ ನೀವಿರ್ರಿ, ಏನಾದ್ರೆ ನನಗೆ ಹೇಳು. ಆಯ್ತು. ಸರಿ, ನಾನು ಬರಲ. ಹಾಗೆ ಇನ್ನೊಂದು ವಿಷಯ, ಮತ್ತೇನಾದರೂ ಅವ್ನು ಕುಡ್ಕೊಂಡು ಬಂದ್ರೆ ನನಗೆ ಹೇಳಿ ಕಳಿಸು, ನಾನು ಬರ್ತೀನಿ. ಅಮ್ಮ, ಗೌಡ್ರು ನಮ್ಮ ಮನೆಗೆ ಬಂದಿದ್ರಲ್ಲ, ಅವ್ರು ನೋಡೋ ರೀತಿ ನೋಡಿದ್ಯಾ? ಯಾಕವ್ವ? ಯಾಕಂದ್ರೆ ರಾತ್ರಿ ಯಾರೋ ನಮ್ಮ ಮನೆಗೆ ಬಂದಿದ್ರಲ್ಲ, ಅದನ್ನೇ ಅಲ್ವಾ ಗೌಡ್ರು ಬಂದು ಕೇಳಿದ್ದು. ಅದು ಸರಿ, ಆ ವಿಷಯ ಗೌಡ್ರಿಗೆ ಹೆಂಗೆ ಗೊತ್ತಾಯ್ತು? ಹೌದಲ್ವಾ, ಇದ್ರ ಬಗ್ಗೆ ಯೋಚನೆನೇ ಮಾಡಿರ್ಲಿಲ್ಲ. ಹೋಗ್ಲಿ ಬಿಡವ್ವ, ನಮ್ಗೆ ಯಾಕೆ, ನೀನು ಬಾ. ಆದರೂ ನಂಗೆ ಆ ಗೌಡ್ರ ಮೇಲೆ ಏನೋ ಅನುಮಾನಮ್ಮ. ಯಾಕ್ಲಾ ಬೆಟ್ಟ, ಇವತ್ತು ಗರ ಬಡ್ದ ಒಂಥರ ಕೂತಿದ್ಯಾ? ಏನಾಯ್ತು? ಸುಮ್ಮನಿರಕ್ಕ, ಮಾತಾಡಬೇಡ ನೀನು, ಸರಿಯಿಲ್ಲ ನೀನು. ಹೌದಪ್ಪ, ನೀನು ಕೇಳ್ದಾಗೆಲ್ಲ ಕುಡಿಯೋಕೆ ದುಡ್ಡು ಕೊಟ್ರೆ ನಾನು ಒಳ್ಳೆಯವಳು, ಇಲ್ಲ ಅಂದರೆ ನಾನು ಕೆಟ್ಟವಳು. ನಾನು ಆ ವಿಷಯದ ಬಗ್ಗೆ ಮಾತಾಡ್ತಿಲ್ಲ. ಮತ್ತೆ ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ಯಾ? ನಿನ್ನ ಬಗ್ಗೆ ಇತ್ತೀಚೆಗೆ ಊರಿನ ಜನ ಬೇರೆನೆ ಮಾತಾಡ್ತಿದ್ದಾರೆ. ಅಂಥದ್ದೇನ್ಲ ಮಾತಾಡ್ತಿದ್ದಾರೆ ಊರಲ್ಲಿ ನನ್ನ ಬಗ್ಗೆ? ಇತ್ತೀಚೆಗೆ ಗೌಡ್ರು ಮನೆ ಕಡೆ ತುಂಬಾ ಬಂದು ಹೋಗ್ತೀಯಾರಂತೆ. ಅದಕ್ಕೆ ನಾನೇನ್ ಮಾಡ್ಬೇಕು? ನಾನು ಹೇಳದ್ನ ಬಾ ಅಂತ ಬರ್ತಾರೆ ಹೋಗ್ತಾರೆ. ಅದಕ್ಕೆ ಹೇಳೋದು, ಒಂದ್ ಮನೆಗೆ ಗಂಡಸು ದಿಕ್ಕಿಲ್ಲ ಅಂದ್ರೆ ಹೀಗೆ ಆಗೋದು ಅಂತ. ಅದಕ್ಕೆ ಏನ್ ಮಾಡ್ಬೇಕು ಅಂತಿದ್ಯಾ? ಒಂದ್ ವಿಷಯ ಹೇಳ್ತೀನಿ ಕೇಳ್ತೀಯಾ? ಅದೇನ್ ಹೇಳ್ ಸಾಯಿ. ನನಗೂ ಹೆಂಡತಿ ಮಕ್ಕಳಿಲ್ಲ, ನಮ್ ಗೀತಾನು ವಯಸ್ಸಿ ಬಂದಿಯಾಳೆ, ನನ್ ಮದ್ವೆ ಮಾಡ್ಬಿಡು. ಅಯ್ಯೋ ಕಿತ್ತೋದ್ ನನ್ ಮಗನೆ, ಏನ ಕುಡ್ ನನ್ ಮಗ ಅಂತ ಮನೆ ಕರ್ದು ಕಣ್ಣ ಹಾಕಿದ್ರೆ ಹಾಳಾಗೋಡು ಮಗನೆ.
ಇನ್ನೊಂದ್ಸಲ ಮನೆ ಕಡೆ ಕಾಲಿಟ್ಟು ಕಾಲ್ ಕತ್ತರಿಸ್ಬಿಡ್ತೀನಿ ನಾಯಿ ನನ್ನ ಮಗನೇ. ಮಗ ಅಳ್ಬೇಡ ಮಗಳೇ, ಸಮಾಧಾನ ಮಾಡ್ಕೊ. ಆ ನಾಯಿ ನನ್ನ ಮಗ, ಯಾವಾಗ್ಲೂ ಹಂಗೆಯ. ನಾನು ಬೇರೆ ಯಾರ್ಯಾರು ಸರಿ ಇಲ್ಲ ಅಂತಿದ್ದಮ್ಮ, ಆದ್ರೆ ನಿನ್ ರಕ್ತ ಹಂಚ್ಕೊಂಡು ಹುಟ್ಟಿದ ಮಾವನೇ ನಮ್ಮ ಬಗ್ಗೆ ಹಿಂಗ್ ಮಾತಾಡ್ತಾರೆ ಅಂದ್ರೆ. ನಿನ್ನ ಊರಿಗೆ ಕರ್ಸ್ಕೊಂಡು ತಪ್ಪು ಮಾಡ್ದೆ, ನಿನ್ನ ಹಾಸ್ಟೆಲಲ್ಲೇ ಇರಿಸ್ಬೇಕಿತ್ತು. ನೀನೊಬ್ಳೆ ಈ ಊರಲ್ಲಿ ಹೆಂಗಮ್ಮ ಜೀವನ ಮಾಡ್ತಿದ್ಯಾ? ಏನವ್ವ ಮಾಡಕ್ಕಾಗತ್ತೆ, ಎಲ್ಲ ನಮ್ಮ ಮನೆ ಬರ. ಇನ್ನೆಷ್ಟು ದಿವಸ ನೀನ್ ಡಾಕ್ಟರ್ ಆದ್ಮೇಲೆ ನಮ್ಮ ಕಷ್ಟ ಎಲ್ಲ ಕಳಿಯತ್ತೆ. ಸರಿ ಬಾ ಊಟ ಮಾಡುವ. ಅಮ್ಮ ಕೈ ತೂತಾಕ್ತಿಯಾ? ಅಯ್ಯೋ ನನ್ನ ಬಂಗಾರ, ಬಾ. ಯಾಕಮ್ಮ ಇಷ್ಟೊಂದು ಯೋಚನೆ ಮಾಡ್ತಿದ್ಯಾ? ದುಡ್ಡು ಹೊಂದ್ಸೋಕೆ ಆಗ್ತಿಲ್ವಾ? ಅದ್ರ ಬಗ್ಗೆ ಚಿಂತೆ ಯಾಕೆ ಮಗಳೇ, ನೀನು ಚೆನ್ನಾಗಿ ಓದು ಸಾಕು. ಹಂಗಲ್ಲಮ್ಮ, ನನ್ನ ಕೈಯಲ್ಲಿ ನಿನ್ನ ಕಷ್ಟ ನೋಡೋಕ್ಕಾಗ್ತಿಲ್ಲ. ಇಷ್ಟಕ್ಕೂ ನಾನು ಯಾಕೆ ಡಾಕ್ಟ್ರೇ ಆಗಬೇಕು? ಇಷ್ಟು ಓದಿರೋದು ಸಾಕು, ಬೆಂಗಳೂರಲ್ಲಿ ಯಾವುದಾದ್ರೂ ಒಂದು ಕೆಲಸ ಮಾಡ್ತೀನಿ, ಒಳ್ಳೆ ಸಂಬಳ ಬರುತ್ತೆ, ನಿನ್ನನ್ನು ರಾಣಿ ಹಂಗೆ ನೋಡ್ಕೋತೀನಿ ಬಿಡು. ನೀನೇನು ಹೇಳಿದ್ರು ಕೇಳಲ್ಲ, ನೀನು ಡಾಕ್ಟ್ರ್ ಆಗಬೇಕು. ಇಷ್ಟಕ್ಕೂ ಡಾಕ್ಟ್ರ್ ಆಗಬೇಕು ಅಂತ ಯಾಕಮ್ಮ ಹಠ ಮಾಡ್ತಿದ್ಯಾ? ಹೇಳ್ತೀನಿ ಮಗಳೇ, ನಿಮ್ಮಪ್ಪ ಸಾಯೋಕ್ ಮುಂಚೆ ರುದ್ರಿ ನನ್ ಕೈಲಾಗ್ತಿಲ್ಲ ಕಣೆ. ಏನೂ ಆಗಲ್ಲ, ಸಮಾಧಾನ ಮಾಡ್ಕೊಳ್ಳಿ ರುದ್ರಿ. ನನ್ಗೆ ಯಾವ್ದಾದ್ರು ಆಸ್ಪತ್ರೆ ಕರ್ಕೊಂಡು ಹೋಗ್ತೀಯಾ? ಎಲ್ಲ ಆಸ್ಪತ್ರೆಗೂ ಕರ್ಕೊಂಡು ಹೋಗಾಯ್ತು, ಯಾವ ಡಾಕ್ಟ್ರು ವಾಸಿ ಆಗಲ್ಲ ಅಂತ ಹೇಳ್ತಿದ್ದಾರೆ. ನನ್ ಕೈಲಿ ತಡ್ಕೊಳಕ್ ಆಗ್ತಿಲ್ಲ ಕಣೆ. ಅದಕ್ಕೆ ಹೇಳೋದು ಎಂಡ ಸೇದ್ಬೇಡ ಅಂತ. ನೀನು ಅಷ್ಟೆ, ನಿಮ್ಮಪ್ಪ ಮಾಡಿದ ಆಸ್ತಿ ಎಂಡ ಕುಡಿಯೋಕೆ ಅಂತ ಎಲ್ಲ ಮಾರಿ ಮಾರಿ ಈಗ ಅನ್ಭವಿಸ್ತಾ ಇದೀಯ. ನಾವಂತೂ ಓದ್ಲಿಲ್ಲ, ನನ್ ಮಗಳಿಗಾದ್ರೂ ಶಾಲೆ ಕಳಿಸ್ತೀಯಾ? ಓದಿಸ್ತೀನಿ, ಬರೀ ಓದಿಸೋದೇ ಅಲ್ಲ, ಅವಳಿಗೆ ಡಾಕ್ಟರ್ ಮಾಡಬೇಕು. ಅರ್ಥ ಆಯ್ತಮ್ಮ. ಅದಕ್ಕೆ ಮಗಳೇ, ಎಷ್ಟೇ ಕಷ್ಟ ಆದ್ರೆ ನೀನು ಡಾಕ್ಟ್ರೇ ಆಗಬೇಕು. ನಿಮ್ಮಪ್ಪನಿಗೆ ನನಗೆ ಅದೇ ಮಗಳೇ ಆಸೆ. ಸರಿನಮ್ಮ, ಇನ್ಯಾವತ್ತೂ ಆಗಲ್ಲ ಅಂತ ಹೇಳಲ್ಲ, ನಿನ್ನ ಮತ್ತೆ ಅಪ್ಪನ ಆಸೆನ ನಾನು ಖಂಡಿತ ನೆರವೇರಿಸ್ತೀನಿ. ಪುಷ್ಪಕ್ಕ, ಪುಷ್ಪಕ್ಕ, ಏನೇ ರುದ್ರಿ? ಅಕ್ಕ ನನ್ನ ಮಗಳ ಫೀಸ್ ಕಟ್ಟಬೇಕು, ನಿಮ್ಮ ಹತ್ರ ಯಾವುದಾದ್ರೂ ದುಡ್ಡಿದ್ರೆ ಕೊಡ್ತೀರಾ? ಕೊಡ್ತೀನಿ. ನನ್ನ ಹತ್ರ ಎಲ್ಲಿಂದ ಬರುತ್ತೆ ರುದ್ರಿ? ನಾನೇ ಆ ಸಾಲ ಈ ಸಾಲ ಅಂದ್ಕೊಂಡು ಲೋನ್ ಕಟ್ಕೊಂಡಿದ್ದೀನಿ. ಸರಿ ಅಕ್ಕ ಬರ್ತೀನಿ. ಯಾಕಮ್ಮ ಅಷ್ಟಕ್ಕೊಂದು ದುಡ್ಡು?
ಮಗಳಿಗೆ ಫೀಸ್ ಕಟ್ಟಬೇಕಾಗಿತ್ತು. ಹೌದಾ, ಸ್ವಲ್ಪ ಇದೆ ಕೊಡ್ತೀನಿ. ಸರಿ ಅಮ್ಮ, ಆಯ್ತು ಬರ್ತೀನಿ. ನಾನು ಹೇಗೋ ಹೊಂದಿಸ್ತೀನಿ, ಸುಮ್ಮನೆ ಹೋಗಿ. ಸರಿ ಕೊಡ್ತೀನಿ, ಬರ್ತೀನಿ. ಅಕ್ಕ, ಯಾವುದಾದ್ರೂ ದುಡ್ಡಿದ್ರೆ ಕೊಡ್ತೀರಾ? ನನ್ನ ಹತ್ರ ಎಲ್ಲಿರುತ್ತೆ ಹೇಳೋ ದುಡ್ಡು? ನಾನು ಎಲ್ಲಿಂದ ಹೋಗ್ತಿರಲಿ? ಸರಿ. ತಗೊಳಮ್ಮ ದುಡ್ಡು, ಇಷ್ಟು ಇರೋದು ನನ್ನ ಹತ್ರ, ಆದಷ್ಟು ಬೇಗ ವಾಪಸ್ ಕೊಡು. ಆಯ್ತಕ್ಕ. ಆಯ್ತಮ್ಮ, ಹೋಗಿ ಬರ್ತೀನಿ. ರುದ್ರೆ, ಏನ್ ರುದ್ರೆ, ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ. ನಾನು ಹೇಳಿದ್ನಲ್ಲ, ಏನ್ ಡಿಸೈಡ್ ಮಾಡ್ದೆ? ಯಾಕ್ಲಾ, ಹೆಂಗೈತ್ ಮೈಗೆ? ಅವತ್ತೇನೋ ಕುಡ್ಕೊಂಡ್ ಬಂದಿದ್ಯಾ ಅಂತ ಸುಮ್ಕೆ ಬಿಟ್ಟಿದೀನಿ. ಇವತ್ತು ಅದೇ ತ್ಯಾಪೆ ಹೇಳ್ದೆ, ಸರಿ ಹೋಗಲ್ಲ, ಹೋಗ್ತಾ ಇರು. ಏನ್ ರುದ್ರಿ, ನಿನಗ್ ದುಡ್ಡು ತಾನೇ ಬೇಕು, ನಾನು ಅರೇಂಜ್ ಮಾಡ್ತೀನಿ. ಚೆನ್ನ, ನೀನ್ ಕುಡಿಯೋದಕ್ಕೆ 5 ರೂಪಾಯಿ 10 ರೂಪಾಯಿ ಭಿಕ್ಷೆ ಬೇಡ್ತೀಯ ಅಂತ ಅದ್ರಲ್ಲಿ ನನ್ಗೆ ಎಲ್ಲಿಂದ ನಾವು ತಂದ್ಕೊಡ್ತೀಯ? ಮುಚ್ಕೊಂಡು ಹೋಗ್ಲಾ. ನೀನು ಹೂವನ್ನು ನಾನು ಕಿಡ್ನಿ ಮಾರ್ ತಂದ್ಕೊಡ್ತೀನಿ. ಅಯ್ಯ ನಿನ್ನ ಅಕ್ಕ, ಮುಚ್ಚ, ಹೋಗ್ ಕರ್ಮ. ರುದ್ರೆ ಹೋಗು, ಹೋಗು, ಪಡ್ಕೊಂಡೆ ಪಡ್ಕೊಳ್ತೀನಿ. ಆಯ್ತು ಹೋಗು.
ನಾವಂತೂ ಓದ್ಲಿಲ್ಲ, ನನ್ ಮಗಳಿಗಾದ್ರೂ ಶಾಲೆ ಕಳಿಸ್ತೀಯಾ? ಶಿವಪ್ಪ. ಏನ್ ರುದ್ರಿ, ಏನ್ ಸಮಾಚಾರ? ನಿಮ್ ಜೊತೆ ಸ್ವಲ್ಪ ಮಾತಾಡ್ಬೇಕಿತ್ತು. ಮಾತಾಡು, ಏನಾದ್ರೂ ಸಹಾಯ ಆಗ್ಬೇಕಿತ್ತ? ನೀವು ನಮ್ಮ ಮನೆಗ್ ಬಂದು ದುಡ್ಡೇನಾದ್ರೂ ಬೇಕಿದ್ರೆ ಕೇಳು ಹೇಳಿದ್ರಲ್ಲ. ಗೊತ್ತು, ನಿನ್ನ ಮಗಳ ಮೆಡಿಕಲ್ ಸೀಟಿಗೆ ನಿನ್ ಹತ್ರ ಇರೋ ಹಣ ಸಾಕಾಗ್ತಿಲ್ಲ. ಕೊಡ್ತೀನಿ, ಖಂಡಿತ ಕೊಡ್ತೀನಿ. ಆದ್ರೆ ಒಂದ್ ವಿಷಯ. ಏನ್ ಹೇಳಿ? ಅಂತದ್ದೇನಿಲ್ಲ, ನೀನು ಮನ್ಸು ಮಾಡ್ಬೇಕಷ್ಟೆ. ಏನ್ ಹೇಳಿ, ಖಂಡಿತ ಮಾಡ್ಕೊಡ್ತೀನಿ. ನೋಡ್ರುದ್ರಿ, ಸದ್ಯಕ್ಕೆ ಈ ಮನೇಲಿರೋದು ನಾನೊಬ್ನೇ. ಗೆಜ್ಜೆ ಸದ್ದು ಬಳೆ ಸದ್ದು ಕೇಳದೆ ಬಹಳ ದಿವಸ ಆಗೋಯ್ತು. ನಾನೇನಾದ್ರೂ ನಿಮ್ ಮನೆಗ್ ಬಂದ್ ಕೆಲಸ ಮಾಡ್ಕೊಡ್ಬೇಕಾ? ರುದ್ರಿ ರುದ್ರಿ, ನೋಡ್ರುದ್ರಿ, ವಿಷಯನ ನೇರವಾಗಿ ಹೇಳ್ಬಿಡ್ತೀನಿ. ನಿನಗೂ ನಿನ್ ಗಂಡ ಸತ್ತು ತುಂಬಾ ವರ್ಷ ಆಯ್ತು. ನಿನಗೂ ಗಂಡಿನ ಸ್ಪರ್ಶ ಇಲ್ಲ, ನನಗೂ ಅದೇ ರೀತಿ. ಆಸೆ ತೀರಿಸ್ಕೊಳ್ಳೋದಿಕ್ಕೆ ಒಂದು ಹೆಣ್ಣಿನ ಅವಶ್ಯಕತೆ ಇದೆ. ಇದಕ್ಕೆಲ್ಲ ನೀ ರೆಡಿ ಇದೆಯಾ ಅಂದ್ರೆ, ನಿನಗೇನ್ ಸಪೋರ್ಟ್ ಬೇಕೋ ಅದನ್ನ ನಾನು ಮಾಡೋಕ್ ರೆಡಿ. ಶಿವಪ್ಪ, ನೀನ್ ಈ ರೀತಿ ಮಾತಾಡ್ತಿದ್ಯಾ? ನೀನ್ ಇಂಥವನು ಅಂತ ನನಗ್ ಗೊತ್ತಿರ್ಲಿಲ್ಲ. ಏನೋ ಬಹಳ ದೊಡ್ಡ ವ್ಯಕ್ತಿ ಅನ್ಕೊಂಡಿದ್ದೆ ನಿನ್ ಜನ್ಮಕ್ಕೆ. ರುದ್ರಿ, ಯಾವ್ದಕ್ಕೆ ಯೋಚನೆ ಮಾಡು, ಎಣ್ಣೆ ಬಂದಾಗ ಕಣ್ಣು ಮುಚ್ಕೋಬಾರ್ದು. ಗೋಪಿ ಹೋಗ್ಲಿ ಬಿಡ, ಎಲ್ಲಿಗೆ ಹೋಗ್ತಾಳೆ? ಮತ್ತೆ ಬಂದೇ ಬರ್ತಾಳೆ. ಸಪೋರ್ಟ್ ಬೇಕೋ ಅದನ್ನ ನಾನು ಮಾಡೋಕ್ ರೆಡಿ. ರುದ್ರಿ, ಯಾವ್ದಕ್ಕೆ ಯೋಚನೆ ಮಾಡು, ಎಣ್ಣೆ ಬಂದಾಗ ಕಣ್ಣು ಮುಚ್ಕೋಬಾರ್ದು. Thank you.
ಅಂತೂ ಓದ್ಲಿಲ್ಲ. ನನ್ ಮಗಳಿಗಾದ್ರೂ ಶಾಲೆ ಕಳಿಸ್ತೀಯಾ? ಓದಿಸ್ತೀನಿ. ದುಡ್ಡಿದ್ರೆ ಕೊಡ್ತೀರಾ? ಕೊಡ್ತೀನಿ. ರುದ್ರಣ್ಣ, ಯಾವ್ದಾದ್ರೂ ದುಡ್ಡಿದ್ರೆ ಕೊಡ್ತೀರಾ? ಯಾಕಮ್ಮ ಅಷ್ಟಕ್ಕೊಂದು ದುಡ್ಡು? ನನ್ ಮಗಳಿಗೆ ಫೀಸ್ ಕಟ್ಬೇಕಾಗಿತ್ತು. ಸರಿ, ಕೊಡ್ತೀನಿ, ಬರ್ತೀನಿ. ಅಮ್ಮ ಬಿಡಮ್ಮ. ಅಕ್ಕ ಯೋಚನೆ ಮಾಡು. ಅಮ್ಮ ನಿನ್ಗೂ ಗಂಡದಿಕ್ಕಿಲ್ಲ, ನನ್ ಬಿಟ್ರೆ ನಿನ್ಗೆ ಯಾರು ಇಲ್ಲ. ಯೋಚನೆ ಮಾಡು, ನೋಡಕ್ ಹೀರೋ ತರ ಇದ್ದೀನಿ. ನನ್ ಮಗನೇ ನೀನೇ ಅಲ್ಲ, ಈ ಊರಲ್ಲಿ ಯಾವನಾದ್ರೂ ಆಗ್ಲಿ ನನ್ ಮಗಳ ಮೇಲೆ ಕಣ್ಣಾಕಿದ್ರೆ ಊರಿಗೆ ಕತ್ತು ಕತ್ತು ಸಾಕ್ಬಿಡ್ತೀನಿ. ಯಾಕೋ ಗೋಪಿ, ಏನಾಯ್ತು? ಒಳ್ಳೆ ಶತಾಬ್ದಿ ಎಕ್ಸ್ಪ್ರೆಸ್ ತರ ಬರ್ತಾ ಇದೀಯಾ? ಅಲ್ಲಿ ರುದ್ರಿ ಕಾಳಿಯೋ ತರ ತಾಳಿದಾಳೆ. ಏಯ್, ಅದೇನು ಅಂತ ಸರಿಯಾಗಿ ಅರ್ಥ ಆಗಂಗ ಹೇಳು. ಅವಳ ತಮ್ಮ ಮಗಳನ್ನ ಕೆಡ್ದಾಗ ನೋಡ್ದ ಅಂತ ನಾಯಿಗೆ ಹೊಡ್ದಂಗ್ ಹೊಡೆದು ಸಾಯಿಸ್ತೀನಿ ಅಂತ ಮಸ್ತವಣ್ ನಿಂತವಳೆ. ಗೌಡ್ರೆ ನೀವು ಹುಷಾರು. ಏಯ್, ನಾನ್ಯಾಕೆ ಹುಷಾರಾಗಿರ್ಲಿ? ಅವಳು ನನಗೇನೋ ಮಾಡ್ತಾಳೆ. ನಿಮ್ಗೇನು ಮಾಡಲ್ಲ. ಕತ್ತಮ್ಮ ಒಂದಾಗಿ ಅಂತ ಹೋಗಿ ನ್ಯಾಯ ಪಂಚಾಯತಿ ಮಾಡಿ ನಿಮ್ಮೇಲೇನಾದ್ರು ಮಚ್ಚಬಿಸ್ಬಿಟ್ರೆ? ಗೋಪಿ, ಅವ್ರ ಫ್ಯಾಮಿಲಿ ಮ್ಯಾಟ್ರ್ ನನಗೆ ಹಾಕು. ಹಂಗಲ್ಲ ಗೌಡ್ರೆ, ಅವಾಗವಾಗ ಅವ್ರ ಮನೆಗೆ ಹೋಗಿ ಬರ್ತಿರ್ತಿರಲ್ಲ, ಅದಕ್ಕೆ ಹೇಳ್ದೆ. ಏಯ್, ಹೋಗಿ ಕೆಲಸ ನೋಡೋಗ, ಬಂದ್ಬಿಟ್ಟ ಹೇಳಕ್ಕೆ. ಏ, ಕೆಲಸ ಇಲ್ದವು. ಹೋಗಿ ಹೋಗಿ, ಒಂದಿನ ಐತೆ ಮಾರಿ ಹಬ್ಬ. ಅಮ್ಮ, ಇಲ್ಲೊಬ್ಳೆ ಕುತ್ಕೊಂಡು ಏನಮ್ಮ ಮಾಡ್ತಿದ್ಯಾ? ಯಾಕಮ್ಮ ನನ್ನ ಹತ್ರನೇ ಸುಳ್ಳು ಹೇಳ್ತೀಯ? ನೀನು ಹೇಳಿಲ್ಲ ಅಂದ್ರೂ ನಂಗೆ ಅರ್ಥ ಆಗತ್ತೆ. ದುಡ್ಡಿಲ್ಲೂ ಅರೇಂಜ್ ಆಗಿಲ್ಲ ಅಲ್ವಾ? ದುಡ್ಡಿಲ್ಲ ದುಡ್ಡಿಲ್ಲ. ಪಾಪ, ಅವ್ರ ಹತ್ರ ಎಲ್ಲಿಂದ ಬರಬೇಕು? ಅಮ್ಮ, ನಾವಿಷ್ಟೊಂದು ಕಷ್ಟಪಟ್ಟು MBBS ಓದಲೇಬೇಕಾ? ಅಪ್ಪ ಏನೋ ಅವ್ರ ಆಸೆ ಹೇಳಿ ಸತ್ತೋದ್ರು. ಅವ್ರ ಆಸೆ ನೆರವೇರಿಸೋದಕ್ಕೆ ನೀನ್ಯಾಕಮ್ಮ ಇಷ್ಟೊಂದು ಕಷ್ಟಪಡ್ತಿದ್ಯಾ? ಬರೀ ನಿಮ್ಮಪ್ಪನ ಆಸೆ ಅಲ್ಲಮ್ಮ, ನನ್ನ ಆಸೆ ಕೂಡ ಅದೇ. ನಿಮ್ಮಪ್ಪನ ಹುಷಾರಿದ್ದೀರ, ಯಾವ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ರು 1,000 ರೂಪಾಯಿ ದುಡ್ಡು ಕೇಳ್ತಿದ್ರು. ನಮ್ಮಂಥ ಬಡವರು ಎಲ್ಲಿಂದ ತರಬೇಕು? ಚೆನ್ನಾಗಿ ಓದಿ,
ಶ್ರೀಮಂತ ಬಡ ಜನರ ಸೇವೆ ಮಾಡಬೇಕು ಅನ್ನೋದೇ ನನ್ನ ಆಸೆ. ನೀನು ನೋಡಿದ್ರೆ ಓದಲ್ಲ ಕೆಲ್ಸಕ್ಕೆ ಹೋಗ್ತೀನಿ ಅಂತ ನನ್ಗೆ ಎಷ್ಟು ನೋವಾಗುತ್ತೆ. ನೋಡುವ, ದೇವರು ಯಾವುದಾದ್ರೂ ಒಂದು ಒಳ್ಳೆ ದಾರಿ ತೋರಿಸ್ತಾನೆ. ಸರಿನಮ್ಮ. ಅಮ್ಮ ತಗೋಮ್ಮ. ಗೀತಾ, ಈ ಸುಡು ಬಿಸಿಲಲ್ಲಿ ಯಾಕಮ್ಮ ಬರೋಕೋದೆ? ಇರ್ಲಿ ಬಿಡಮ್ಮ, ತಗೋ. ನೀನ್ ಕುಡ್ದ? ಹ್ಞೂ, ನಂದಾಯ್ತು. ಗೀತಾ, ನಿಂಗೆ ಯಾಕಮ್ಮ ಈ ಕೆಲಸ ಎಲ್ಲ? ಯಾಕಮ್ಮ ಮಾಡಬಾರ್ದು? ನಾನೇನೇ ಓದಿರ್ಬೋದು, ನಾನು ರೈತನ ಮಗಳು ಗೊತ್ತಾ? ಹೌದಮ್ಮ, ನೀನು ರೈತನ ಮಗಳ. ನಿಮ್ಮಪ್ಪ ತೋಟಕ್ಕೆ ಬಂದರೆ ಒಂದು ನಿಮಿಷನೂ ಸುಮ್ಮನೆ ಕೂರ್ತಿರ್ಲಿಲ್ಲ. ಏನಾದರೂ ಮಾಡ್ತಿರೋರು, ಕುಡಿಯೋ ಚಟಕ್ಕೆ ಬಿದ್ದು ಜೀವ ಕಳ್ಕೊಂಡು. ಸರಿ, ಬಿಸಿಲು ಜಾಸ್ತಿ ಆಗ್ತಾ ಇದೆ, ಎಲ್ಲ ಎತ್ತಿಟ್ಕೊ ಹೋಗೋಣ. ಸರಿಮ್ಮ. ನಾಳೆ ಗದ್ದೆಗೆ ನೀರು ಬಿಡೋಕೆ ನಾನೇ ಹೋಗ್ತೀನಿ, ನೀನು ಬರೋಕೆ ಹೋಗ್ಬೇಡ, ಮನೇಲಿ ಸುಮ್ಮನೆ ಓದ್ಕೊಂಡಿರೋ ಅಷ್ಟೇ. ಯಾಕಮ್ಮ ಶಿವಪ್ಪರು ನೋಡಿದ್ರು ಹಾಗೆ ಹೋಗ್ತಿದ್ದಾರೆ? ನೀನು ಮತ್ತೆ ಬಂದಿದೀಯಾ ಅಂದ್ರೆ ಏನೋ ತೀರ್ಮಾನ ಮಾಡಿಕೊಂಡೇ ಬಂದಿದೀಯಾ? ಶಿವಪ್ಪ, ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕು. ಅದೇನಂತ ಹೇಳು ರುದ್ರೆ. ನೀವ್ ಹೇಳೋದಕ್ಕೆ ನಾನು ಒಪ್ತೀನಿ, ನನಗ್ ದುಡ್ಡು ಬೇಕು ಅಷ್ಟೆ. ನೋಡ್ರಿ ರುದ್ರೆ, ನೀನ್ ಕೇಳದಷ್ಟು ಹಣ ಕೊಡೋದಕ್ಕೆ ನನ್ನ ಹತ್ರ ಇಲ್ಲ. ಹಾಗಂತ ಏನು ಕೊಡಲ್ಲ ಅಂತನೂ ಕೂಡ ನಾನು ಹೇಳ್ತಾ ಇಲ್ಲ. ನೀನ್ ಮನ್ಸು ಮಾಡ್ಬೇಕಷ್ಟೆ. ಅದೇನು ಅಂತ ಹೇಳಿ. ನೋಡ್ರಿದ್ರೆ, ನನ್ನ ಹತ್ರ ದೊಡ್ಡ ದೊಡ್ಡ ವ್ಯಕ್ತಿಗಳ ಕಾಂಟ್ಯಾಕ್ಟ್ಸ್ ಇದೆ. ನೀನು ಅವ್ರಿಗೆ ಸಪೋರ್ಟ್ ಮಾಡಿದ್ರೆ ಸಾಕು, ನೀನು ಎಷ್ಟು ಕೇಳ್ತೀಯೋ ಅಷ್ಟನ್ನು ಕೊಡಿಸೋ ಜವಾಬ್ದಾರಿ ನಂದು. ನನಗೆ ಅರ್ಥ ಆಗುತ್ತೆ ಈ ಕೆಲಸ ನಿನ್ನಿಂದ ಕಷ್ಟ ಅಂತ. ಆದ್ರೇನು ಮಾಡೋದು, ಒಂದನ್ನ ಪಡ್ಕೋಬೇಕು ಅಂದ್ರೆ ಒಂದನ್ನ ಕಳ್ಕೊಳ್ಳೇಬೇಕು. ಯೋಚನೆ ಮಾಡು. ನೀರಿಗೆ ಬಿದ್ದ್ಮೇಲೆ ಚಳಿಯೇನು ಮಳೆಯೇನು, ನಾನು ಅದಕ್ಕೆ ಒಪ್ತೀನಿ. ಆದರೆ ಒಂದು ವಿಷಯ, ಇದು ಹೊರಗಡೆ ಯಾರಿಗೂ ಗೊತ್ತಾಗಬಾರ್ದು. ಸರಿ, ಹಾಗಾದ್ರೆ ಇವತ್ತು ರಾತ್ರಿ ತೋಟದ ಮನೆಗೆ ಬಂದ್ಬಿಡು. ಇಲ್ಲ, ಮನೆಯಲ್ಲಿ ಮಗಳು ಒಬ್ಬಳೇ ಇರ್ತಾಳೆ. ಓ ಸರಿ, ಬೆಳಗ್ಗೆ ಬಾ. ಆಯ್ತು. ಲೋ ದಡ್ಡ.
ಅವಕಾಶಗಳು ಬಂದಾಗ ಯೂಸ್ ಮಾಡ್ಕೊಳ್ಳದೆ ಇರೋನ್ನ ಮೂರ್ಖ ಅಂತಾರೆ. ಸರಿ, ನಿಮ್ಮ ಇಷ್ಟ, ಏನಾದರೂ ಮಾಡ್ಕೊಳ್ಳಿ. ರೊಟ್ಟಿ ಜಾರಿ ತುಪ್ಪಕ್ಕೆ ಬಿದ್ದಂಗಾಯ್ತು. ಅಮ್ಮ, ಹಾಲು ಉಕ್ಕಿ ಬರ್ತಿದೆ, ಏನಾಗಿದ್ಯಮ್ಮ ನಿನಗೆ? ಏನಿಲ್ಲಮ್ಮ, ಸ್ವಲ್ಪ ತಲೆನೋವು. ಸರಿ, ನೀನು ಹೋಗಿ ರೆಸ್ಟ್ ಮಾಡು, ನಾನು ಟೀ ಮಾಡ್ಕೊಂಬರ್ತೀನಿ. ನಾನು ಸ್ವಲ್ಪ ಹೊರಗಡೆ ಹೋಗ್ಬೇಕಮ್ಮ. ಮೊದಲೇ ಹುಷಾರಿಲ್ಲ, ಎಲ್ಲೂ ಹೋಗೋದು ಬೇಡಮ್ಮ. ನಮ್ಮ ಜೀವನದಲ್ಲಿ ವಾಸಿ ಮಾಡೋಕ್ಕಾಗದೇ ಇರುವಂಥ ಎಷ್ಟೋ ದೊಡ್ಡ ದೊಡ್ಡ ಕಾಯಿಲೆಗಳು ಬರುತ್ತೆ. ತಲೆನೋವಿಗೆದ್ರಿ ಮನೇಲಿ ಕೂರೋಕ್ಕಾಗತ್ತಾ? ನಾನು ಹೋಗಿ ರೆಡಿ ಆಗ್ತೀನಿ. ಅಮ್ಮ ತಾಯಿ, ನಿನ್ಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ನೀನೆಲ್ಲಿ ನನ್ನ ಮಾತು ಕೇಳ್ತೀಯಾ? ಅಮ್ಮ ಹೋಗ್ಲೇಬೇಕಾ? ಹೌದಮ್ಮ, ಹೋಗ್ಬೇಕು. ಸರಿ, ಮನೆ ಕಡೆ ಹುಷಾರು, ಬೇಗ ಬಂದ್ಬಿಡ್ತೀನಿ. ಬರ್ಲಾರಮ್ಮ. ರುದ್ರಿ, ದೇಹದಲ್ಲಿ ಇಷ್ಟೊಂದು ರಸ ತುಂಬಿಕೊಂಡು ಅದನ್ನು ಸುಮ್ಮನೆ ವೇಸ್ಟ್ ಮಾಡ್ತಿದೆಯಲ್ಲ. ಹೌದು, ಅದನ್ನು ಕಡಿಮೆ ಮಾಡಿಸೋಕೆ ತಾನೇ ನೀವು ನನ್ನ ಕರೆಸಿರೋದು. ಈ ಭೂಮಿ ಮೇಲೆ ಪ್ರತಿಯೊಂದು ಜೀವರಾಶಿಗೂ ಟೈಮ್ ಟೈಮಿಗೆ ಮಿಲನ ಆಗಬೇಕು. ಆಗಲೇ ಆ ಜೀವಕ್ಕೆ ನೆಮ್ಮದಿ ಅನ್ನೋದು ಸಿಗೋದು. ನಾನು ಓದಿಲ್ಲ ಬರ್ದಿಲ್ಲ, ಇದೆಲ್ಲ ನನ್ಗೆ ಹೆಂಗ್ ಗೊತ್ತಾಗ್ಬೇಕು? ನೀನ್ ಸವಾಸ ಹೆಂಗಿದ್ರು ಮಾಡಿದೀನಲ್ಲ, ಹೋಗ್ತಾ ಹೋಗ್ತಾ ಎಲ್ಲ ಗೊತ್ತಾಗತ್ತೆ. ಸರಿ, ಯಾಕೆ ಲೇಟ್ ಮಾಡ್ತಿದ್ಯಾ? ಬಂದ್ ನಿನ್ ಕೆಲ್ಸ ಮುಗಿಸ್ಕೋ. ಎಣ್ಣೆ ಮತ್ತೆ ಹರಿದ್ರೆ ಅದ್ರ ಮಜಾನೇ ಬೇರೆ. ತಗೋ, ನೀನು ಸ್ವಲ್ಪ ಕುಡಿ ಕುಡಿ. ಮನೇಲಿ ಮಗಳು ಒಬ್ಳೆ ಕಾಯ್ತಿರ್ತಾಳೆ, ನಾನ್ ಬೇಗ ಹೋಗ್ಬೇಕು. ಸರಿ ಬನ್ನಿ.
ಅಮ್ಮ, ನಾನಿವತ್ತು ಮಳೆಯಲ್ಲಿ ನೆಂದೆ, ಗೊತ್ತಾ ನಿಂಗೆ? ನಿನ್ ಗೆಸ್ಟಲ್ಲಿನೇ ಹೇಳ್ಬೇಕು, ಮಳೆಯಲ್ಲಿ ನೆಂದ್ರೆ ನಿನ್ಗಾಗಲ್ಲ ಅಂತ ಗೊತ್ತು ತಾನೆ? ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಯಾರೇ ಇದ್ದಾರೆ, ಯಾಕೆ ನನ್ನ ಹೊಟ್ಟೆ ಉರಿಸ್ತೀಯಾ? ಅದ್ಕ್ಯಾಕಮ್ಮ ಹಿಂಗಾಡ್ತಿದ್ಯಾ? ನಿಂಗೆ ಗೊತ್ತ ತಾನೆ ನಂಗೆ ಮಳೆ ಅಂದ್ರೆ ಇಷ್ಟ ಅಂತ? ನನಗೆ ಸಾವು ಅಂದ್ರೆ ಇಷ್ಟ, ಸಾಯ್ಲ. ಅಮ್ಮ, ಯಾಕಮ್ಮ ಸಾವೋಗಿವು ಅಂತೆಲ್ಲ ಮಾತಾಡ್ತಿದ್ಯಾ? ನಾನು ಏನಂದೆ ಅಂತ ಇವಾಗ? ಇಲ್ಲ ಮಗಳೇ, ಏನೋ ಕೋಪದಲ್ಲಿ ಹಂಗೆ ಮಾತಾಡ್ಬಿಟ್ಟೆ. ಸರಿ, ತಲೆ ಸರಿಯಾಗಿ ಒರೆಸ್ಕೊ, ಇಲ್ಲಾಂದ್ರೆ ಶೀತ ಆಗ್ಬಿಡತ್ತೆ. ಸರಿಮ್ಮ. ಅಮ್ಮ ಯಾಕೆ ಈ ನಡುವೆ ಈ ಥರ ಆಡ್ತಿದ್ದಾರೆ? ಯಾಕಮ್ಮ ಏನಾಯ್ತು? ಎಲ್ಲೋ ಹೋಗಿ ಬಂದ್ಮೇಲೆ ಯಾಕೆ ಇಷ್ಟು ಬೇಜಾರಲ್ಲಿದ್ಯಾ? ನಾನೇನಾದರೂ ಮಳೆಯಲ್ಲಿ ನೆಂದೆ ಅಂತ ಬೇಜಾರಾ? ಹಾಗೇನು ಇಲ್ಲ ಮಗಳ. ಯಾಕೋ ಇವತ್ತು ತುಂಬ ಸುಸ್ತಾಗ್ತಿದೆ, ತಲೆ ಬೇರೆ ತುಂಬ ಸಿಡೀತಿದೆ. ಯಾಕಮ್ಮ ತಲೆನೋವಿನ್ನೂ ಕಡಿಮೆ ಆಗಿಲ್ವಾ? ಹಣೆಗೇನಾದರೂ ಹಚ್ಚಲಾ? ಹ್ಞೂ. ಮಗಳೇ, ನಿನ್ನ ತೊಡೆ ಮೇಲೆ ಸ್ವಲ್ಪ ಹೊತ್ತು ಮಲಗಲ? ಸರಿ ಬಾಮ್ಮ. ನೀನೇನು ತಲೆ ಕೆಡ್ಸ್ಕೊಂಬೇಡಮ್ಮ, ನನ್ನ ಹಣೆಯಲ್ಲಿ ಏನು ಬರ್ದಿದೆಯೋ ಅದಾಗತ್ತೆ ಬಿಡು. ಯಾಕೆ ರುದ್ರಿ ಬೇಜಾರಲ್ಲಿದೆಯಾ? ಏನಂತ ಹೇಳಿ ಗೋಪಿ, ಎಲ್ಲ ನಿಮಗೆ ಗೊತ್ತಲ್ಲ. ಅದರಲ್ಲಿ ನಿಮ್ಮ ಮಗಳಿಗೆ ಕಾಲೇಜ್ ಫೀಸ್ ಕಟ್ಟಕ್ಕೆ ನಾವು ದುಡ್ಡು ಕೊಟ್ರಾ? ಸ್ವಲ್ಪ ಕೊಟ್ಟಿದ್ದಾರೆ, ಮಿಕ್ಕಿದ್ದು ಆಮೇಲೆ ಕೊಡ್ತಾರಂತೆ. ನೋಡು ರುದ್ರಿ, ಒಂದು ವಿಷಯ ಹೇಳ್ತೀನಿ ಕೇಳು. ಶಿವಪ್ಪ ನೀನು ತಿಳ್ಕೊಂಡಿರೋಷ್ಟು ಒಳ್ಳೆ ಮನುಷ್ಯನಲ್ಲ, ಯಾವುದಕ್ಕೂ ನೀನು ಹುಷಾರಾಗಿರೋ ಅಷ್ಟೇ. ಏನು ಮಾಡಲಿ ಗೋಪಿ, ಕಾಲ ಮಿಂಚೋಗಿದೆ. ನಂಗೆ ಗೊತ್ತು ರುದ್ರಿ, ನೀನು ಬೇಕು ಅಂತ ಮಾಡಿರಲ್ಲ, ಸಮಯ ಸಂದರ್ಭ ಆ ಥರ ಬಲಿಪಶು ಆಗಿದೆಯಾ? ಗೋಪಿ ನಿನ್ ಕೈ ಮುಗಿದಿನ್, ಈ ವಿಷಯ ಯಾರಿಗೂ ಹೇಳ್ಬೇಡ. ನಾನಂತೂ ಯಾರಿಗೂ ಹೇಳಲ್ಲ, ಯಾವತ್ತಾರು ಒಂದಿನ ನಿಮ್ ಮಗಳಿಗೆ ಗೊತ್ತಾದ್ರೆ ಅಂತ. ಅಂತ ದಿವ್ಸ ಬಂದಾಗ ನೋಡ್ಕೊಳ್ಳೋಣ ಬಿಡು. ಸರಿ ರು.
ಅಮ್ಮ. ಏನಮ್ಮ? ಅಡ್ಮಿಷನ್ ಡೇಟ್ ಹತ್ರ ಬರ್ತಿದ್ದೆ, ದೊಡ್ಡ ಅರೇಂಜ್ ಆಯ್ತಾ ಅಮ್ಮ? ಇಲ್ಲಮ್ಮ, ಆಗತ್ತೆ. ನೀನೇನು ತಲೆ ಕೆಡಿಸ್ಕೋಬೇಡ, ಮುಂದಿನ ತಯಾರಿ ಏನೇನು ಬೇಕೋ ಮಾಡ್ಕೊ. ಅಮ್ಮ, ಇನ್ನೂ ಕಾಲ ಮಿಂಚಿಲ್ಲ, ನಿಂಗೆ ಕಷ್ಟ ಅನ್ಸಿದ್ರೆ ಬೇಡಮ್ಮ. ನೋಡ್ಗೀತಾ, ಪದೇ ಪದೇ ಓದ್ ನಿಲ್ಲಿಸ್ತೀನಿ ಅಂತ ಹೇಳ್ತಿರ್ಬೇಡ, ನನಗ್ ನೋವಾಗತ್ತೆ. ನೀ ನನ್ನ ಅರ್ಥನೇ ಮಾಡ್ಕೊಂತಿಲ್ವಲ್ಲ. ಬೇರೇನು ತಲೆ ಕೆಡ್ಸ್ಕೊಳ್ದೆ ಓದಿನ ಕಡೆ ಗಮನ ಕೊಡು. ಸಾರಿಮ್ಮ. ತಪ್ಪು ಮಾಡೋದು ಸಾರಿ ಕೇಳೋದು ಇದಕ್ಕೇನು ಕಮ್ಮಿ ಇಲ್ಲ. ಸರಿ, ನಾನು ಅಡುಗೆ ಮಾಡ್ತೀನಿ, ಒಳಗೆ ಬಾ. ರುದ್ರಿ, ನಾನು ಹೇಳೋದನ್ನ ಅರ್ಥ ಮಾಡ್ಕೋ. ಇದರಲ್ಲಿ ಕಳ್ಕೊಳ್ಳೋದೇನಿದೆ? ನನ್ನ ಹತ್ರ ಹೇಗೆ ಅಡ್ಜಸ್ಟ್ ಮಾಡ್ಕೊಂಡ್ಯೋ ಹಾಗೆ ಮಾಡ್ಕೊಂಡ್ರೆ ಸಾಕಷ್ಟೇ. ಕಳ್ಕೊಳ್ಳೋಕೇನಿದೆ ಶಿವಪ್ಪ, ಎಲ್ಲ ಕಳ್ಕೊಂಡ. ಅದನ್ನೇ ನಾನು ಹೇಳ್ತಾ ಇರೋದು, ಕಳ್ಕೊಳ್ಳೋದಕ್ಕೇನು ಉಳಿದಿದೆ ನೋಡಿ ರುದ್ರಿ. ನಾಳೆ ಬರುವಂಥ ವ್ಯಕ್ತಿ ತುಂಬ ದೊಡ್ಡ ವ್ಯಕ್ತಿ, ನೀ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡ್ರೆ ಕೈ ತುಂಬ ದುಡ್ಡು ಸಿಗುತ್ತೆ. ಅಷ್ಟೇ ಅಲ್ಲ, ನಿನ್ನ ಮಗಳ ಕೆಲಸಕ್ಕೂ ದೊಡ್ಡ ಸಹಾಯ ಆಗುತ್ತೆ. ದುಡ್ಡೆಷ್ಟು ಕೊಡ್ತಾನೆ? ಹಂಗ ಬಾ ದಾರಿಗೆ. ನೀನು ಅವನಿಗೆ ಹೇಗೆ ಸುಖ ಕೊಡ್ತೀಯೋ ಹಾಗೆ ಅವನು ಕೈ ತುಂಬ ದುಡ್ಡು ಕೊಡ್ತಾನೆ. ಒಂದು ಸೂಕ್ಷ್ಮ ವಿಚಾರ ಹೇಳ್ತೀನಿ ಕೇಳು. ಯಾವುದೇ ಗಂಡಸಾಗಲಿ ಅಂಥ ಟೈಮಲ್ಲಿ ಭರವಸೆನೂ ಕೊಡ್ತಾನೆ, ಕೈ ತುಂಬ ಹಣನೂ ಕೊಡ್ತಾನೆ, ಬಳಸ್ಕೋ. ಸರಿ, ಹೋಗ್ತೀನಿ. ಹಾಂ, ಹಾಗಾದರೆ ನಾಳೆ ಬರಕ್ಕೆ ಹೇಳ್ತೀನಿ. ಚೇರ್ಸ್. ರುದ್ರಿ, ಬೇಡ, ನಾನು ಕುಡಿಯಲ್ಲ. ರುದ್ರಿ, ಸರ್, ನನ್ನ ಕೆಲಸದ ಬಗ್ಗೆ ಏನು ಹೇಳಲೇ ಇಲ್ಲ. ಸರಿ, ಥ್ಯಾಂಕ್ ಯು. ಯಾಕೆ ಲೇಟ್ ಮಾಡ್ತಾ ಇದ್ದೀರಾ? ಇಂಥ ವಿಷಯದಲ್ಲಿ ಲೇಟ್ ಮಾಡಬಾರ್ದು.
ಅಕ್ಕಮ್ಮ ಬೇಡ ಪ್ಲೀಸ್. ಸಾಕಮ್ಮ. ಮಾ ಸಾಕು ನಂಗೆ ಪ್ಲೀಸ್. ಚೆನ್ನಾಗಿ ಓದ್ತೀಯ, ಮಕ್ಕಳು ಚೆನ್ನಾಗಿ ಹಾಲು ಕುಡಿಬೇಕು, ಕುಡಿ. ಮಾ ಬೇಡಮ್ಮ. ಸರಿ, ನೀನು ಓದ್ಕೋ, ನಾನು ಒಳಗಿರ್ತೀನಿ. ಸರಿ. ಏನಾಯ್ತು, ಯಾಕೆ ಹೆಂಗಿದ್ಯಾ? ಏನಿಲ್ಲಮ್ಮ. ಹೋಗಿದ್ದಾರೆ, ಯಾಕಿನ್ನೂ ಬಂದಿಲ್ಲ? ಅಮ್ಮ, 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 ಯಾಕಮ್ಮ ಇತ್ತೀಚೆಗೆ ನನ್ನ ಹತ್ರನೂ ಸರಿಯಾಗಿ ಮಾತಾಡ್ತಿಲ್ಲ? ಯಾವಾಗ್ಲೂ ಒಬ್ಳೆ ಕುತ್ಕೊಂಡು ಯೋಚನೆ ಮಾಡ್ತಾ ಇರ್ತೀಯ. ಏನಾಯ್ತಮ್ಮ ನಿಂಗೆ? ಏನಿಲ್ಲಮ್ಮ, ಏನಿಲ್ಲವೇ. ಕೆಲ್ಸ ಬೇರೆ ಜಾಸ್ತಿ ಮಾಡ್ತಿದ್ದೀನಿ, ಅದಕ್ಕೆ ಸ್ವಲ್ಪ ಸುಸ್ತು. ಏನಿಲ್ಲ, ನೀನ್ ಮೊದ್ಲು ಇಷ್ಟೇ ಕೆಲ್ಸ ಮಾಡ್ತಿದ್ದೆ, ಆದ್ರೂ ಯಾವತ್ತೂ ಹಿಂಗ್ ಕುತ್ಕೋತಿರ್ಲಿಲ್ಲ. ಅಂದ್ರೆ ನನ್ನ ಮೇಲೆ ಅನುಮಾನ? ಅಮ್ಮ, ನಾನ್ ಯಾಕಮ್ಮ ನಿನ್ ಮೇಲೆ ಅನುಮಾನ ಪಡ್ಲಿ? ಆದ್ರೂ ನೀನ್ ಇತ್ತೀಚೆಗೆ ತುಂಬಾ ಚೇಂಜ್ ಆಗಿದ್ಯಾ ಅನಿಸ್ತಿದೆ. ಅದೆಲ್ಲ ಬಿಡು ಮಗಳೇ. ನಿನ್ ಕಾಲೇಜಿಗೆ ಫೀಸ್ ಕಟ್ಬೇಕು ಅಂದಲ್ಲ, ಯಾವತ್ತು ಕಡೆ? ಎರಡು ದಿನ ಇದೆ ಅಷ್ಟೇ. ಯಾಕಮ್ಮ? ಏನಿಲ್ಲ. ರುದ್ರೆ, ನನ್ ಕಿಡ್ನಿ ಯಾರು ತಗೊಳ್ಳಿಲ್ಲ, ನಿನ್ಗೋಸ್ಕರ ತಾವ್ರ ತಂದಿದ್ದೀನಿ, ತಗೋ ರುದ್ರೆ. ಸಲಿ ಬಂದ್ರೆ ಕಾಲ್ ಮುರಿದ್ ಬಿಡ್ತೀನಿ. ನೋಡು ಶಿವಪ್ಪ, ಸಹಾಯ ಮಾಡ್ತೀನಿ ಅಂತ ನೀನ್ ಮಾಡಿದ್ದೇನು?
ನೀನ್ ಬೇಳೆ ಬೇಯಿಸ್ಕೊಳಕ್ಕೆ ಅಂತ ಹತ್ತಾರು ಜನರ ಹತ್ರ ಮಲಗಿಸ್ದೆ. ನನ್ನ ಜೀವನನೇ ಅಲ್ಲೂಲ ಕಲ್ಲೂಲ ಮಾಡಿಬಿಟ್ಟೆ. ನೋಡ್ರಿ, ನಾಳೆ ಒಂದಿನ ಅಡ್ಜಸ್ಟ್ ಮಾಡ್ಕೋ, ನಿನಗೇನು ಬೇಕೋ ಎಲ್ಲ ಸಿಗುತ್ತೆ. ನಿನ್ನ ಮಗಳ ಕಾಲೇಜ್ ಫೀಸ್ಗೆ ಎಷ್ಟು ಹಣ ಬೇಕೋ ಅಷ್ಟನ್ನ ಅರೇಂಜ್ ಮಾಡೋ ಜವಾಬ್ದಾರಿ ನಂದು. ಅದೆಲ್ಲ ನನಗೆ ಗೊತ್ತಿಲ್ಲ. ನನ್ನ ಮಗಳಿಗೆ ಫೀಸ್ ಕಟ್ಟೋದಕ್ಕೆ ನಾಳೆನೇ ಕೊನೆ ದಿನ. ನಾನು ನನ್ನ ಮಾತನ್ನ ನಡೆಸ್ಕೊಡ್ತೀನಿ, ನೀನು ನಿನ್ನ ಮಾತನ್ನ ಉಳಿಸ್ಕೊ. ಆದರೆ ಒಂದು ಮಾತು, ಒಂದಿನ ಮುಂಚೆ ಹೇಳು. ಅಮ್ಮ ಎಲ್ಲಿ ಹೋಗ್ತಾ ಇದ್ದಾರೆ ನೋಡ್ಲೇಬೇಕು ಇವತ್ತು. ನೋಡ್ ಕೃಷ್ಣಪ್ಪ, ನೀನು ಹೇಳ್ದಂಗೆ ನಾಟಿ ಐಟಮ್ನ ರೆಡಿ ಮಾಡಿದ್ದೀನಿ. ನನ್ನ ಕೆಲಸ ಯಾವಾಗ ಮಾಡ್ಕೊಡ್ತೀಯಾ? ಶಿವಪ್ಪ, ನಿಮ್ಮ ಕೆಲಸ ಆಯಿತು ಅಂದ್ಕೋಬಿಡಿ. ಆಗಲೇಬೇಕು. ಇವತ್ತು ನೀವು ಹರಿಸೋ ಬೆವರಲ್ಲಿ ನನ್ನ ಪರಿಶ್ರಮನೂ ಭಾಳ ಇದೆ. ನೋಡಿದೆ ಕೃಷ್ಣಪ್ಪ, ನಾಟಿ ಹಸ ಹೆಂಗೈತೆ? ನೋಡು ಚಿನ್ನಾ, ನಿನ್ಗಿರೋ ಯವನನ್ನ ಹಾಳು ಮಾಡ್ಕೋಬೇಡ, ನನ್ನ ಮಾತು ಕೇಳು. ಅದಕ್ಕೇನೀಗ? ಆ ಶಿವಪ್ಪನ್ ಮಾತ್ರ ನಂಬಕ್ ಹೋಗ್ಬೇಡ, ದೊಡ್ಡ ತಲೆ ಹಿಡ್ಕ ಅವನು. ನನ್ನ ಮಾತು ಕೇಳು, ನೀನ್ ಹೂ ಅಂದ್ರೆ ನಾನು ಕೊನೆವರೆಗೂ ಮೇಂಟೈನ್ ಮಾಡ್ತೀನಿ, ಏನಂತೀಯ? ಅದಕ್ಕೆಲ್ಲ ನನಗೆ ಟೈಮ್ ಇಲ್ಲ, ಬೇಗ ಬಂದ ಕೆಲಸ ಮುಗಿಸು. ಇಷ್ಟೊತ್ತಾದರೂ ಬರಲಿಲ್ವಲ್ಲ, ಇಷ್ಟೊತ್ತಾದರೂ ಬರಲಿಲ್ವಲ್ಲ.
ಬನ್ನಿ ಬನ್ನಿ ಶಿವಪ್ಪ ಅವ್ರೆ, ತುಂಬ ಚೆನ್ನಾಗಿತ್ತು. ನಿಮ್ ಖುಷಿನೇ ನಮ್ ಖುಷಿ, ಬನ್ನಿ ಬನ್ನಿ. ನಿನ್ನಂತ ತಾಯಿ ಪ್ರತಿಯೊಬ್ಬ ಹೆಣ್ಮಗಳಿಗೂ ಸಿಗ್ಲಿ ಅಂತ ಪ್ರತಿ ಕ್ಷಣನೂ ಆ ದೇವ್ರ ಹತ್ರ ಬೇಡ್ಕೋತಾ ಇದ್ದೆ. ಆದ್ರೆ ನೀನ್ ಮಾಡಿದ್ದೇನು? ಥೂ, ಹೇಳ್ಕೊಳ್ಳೋದಕ್ಕೆ ನಾಚಿಕೆ ಆಗತ್ತೆ. ನಿನ್ ಚಪ್ಪಲ ತೀರ್ಸ್ಕೊಳ್ಳೋದಕ್ಕೋಸ್ಕರ ಕಣ್ ಕಣ್ ಗಂಡಸ್ರ ಜೊತೆ ದೇಹ ಹಂಚ್ಕೋತಿದ್ಯ ಅಂತ ಗೊತ್ತಿರ್ಲಿಲ್ಲ. ಈ ದರಿದ್ರನೆಲ್ಲ ನೋಡೋದಕ್ಕೆ ನನ್ನ ಅಕ್ಕಮ್ಮ ಬೆಂಗಳೂರಿಂದ ಕರ್ಸ್ಕೊಂಡೆ. ಪ್ರತಿಯೊಬ್ಬ ಮಗುಗೂ ತನ್ನ ತಾಯಿನೇ ದೇವರು, ತನ್ನ ತಾಯಿನೇ ಗುರು. ಒಬ್ಬ ಮಗುಗೋಸ್ಕರ ತನ್ನ ತಾಯಿ ತನ್ನ ಸರ್ವಸ್ವನೇ ಧಾರೆ ಎರಿತಾಳೆ ಅಂತಾರೆ. ಆದ್ರೆ ನೀನ್ ಮಾಡಿದ್ದಾದ್ರೂ ಏನು? ನನ್ನಮ್ಮ ಚಿಕ್ಕ ವಯಸ್ಸಲ್ಲೇ ಗಂಡನ್ ಕಳ್ಕೊಂಡ್ರು. ತಂದೆಯ ಸುಖನೆಲ್ಲ ಬದಿಗಿಟ್ಟು ಯಾವ ಗಂಡಸಿನ ಮೋಹಕ್ಕೂ ಬಲಿ ಆಗದೆ ಈ ಭೂಮಿ ಮೇಲಿರೋ ಎಲ್ಲಾ ಹೆಣ್ಮಕ್ಳಿಗೂ ಮಾದರಿ ಆಗ್ತಾರೆ ಅನ್ಕೊಂಡಿದ್ದೆ. ಆದ್ರೆ ನೀನು ಆ ಶಿವಪ್ಪನ್ ಕಾಮದ ಜ್ವಾಲೆಗೆ ತುಪ್ಪ ಸೋರ್ದು ಅವನ್ ಜೊತೆ ದೇಹ ಹಂಚ್ಕೊಂಡು ನನ್ ಕಣ್ಗೆ ಮಣ್ಣೆರಿಸ್ಬಿಟ್ಟೆ. ವಯಸ್ಸಿಗೆ ಬಂದಿರೋ ಮಗಳು ಇದನ್ನೆಲ್ಲ ಕಣ್ಣಿಂದ ನೋಡಿ ಮುಂದೆ ಈ ಸಮಾಜಲ್ಲಿ ಹೇಗ್ ಬದುಕ್ತಾಳೆ ಅಂತ ಒಂದ್ಸಲ ಯೋಚನೆ ಮಾಡಿದ್ಯಮ್ಮ? ಇದಕ್ಕೆಲ್ಲ ಒಂದ್ ಅಂತ್ಯ ಕಾಣಿಸ್ಲೇಬೇಕು. ನಾನ್ ಬರ್ತೀನಿ. ನಿಂತ್ಕೋಗೀತಾ, ಎಲ್ಲಿ ಹೋಗ್ತಿದ್ಯಾ? ನೋಡಮ್ಮ, ನಾನು ಅರ್ಜೆಂಟಾಗಿ ಶಿವಪ್ಪನ್ ನೋಡ್ಬೇಕು. ನನ್ ದಾರಿಗೆ ಅಡ್ಡ ಬರ್ಬೇಡ. ನೀನ್ ಏನಕ್ಕೆ ಬಂದಿದ್ದೆ ಅಂತ ನನಗೆ ಗೊತ್ತು. ನಾನು ಏನಕ್ಕಾದ್ರೂ ಬಂದಿರ್ಲಿ, ನಿನ್ ದರಿದ್ರ ಮುಖ ನನಗೆ ತೋರಿಸ್ಬೇಡ, ಹೊರಟೋಗು. ಆದ್ರೆ ಒಂದ್ ಹೇಳ್ತೀನಿ ಕೇಳು. ನಿನ್ ಅಕ್ಕನ್ ಬೈತಿರೋದೆಲ್ಲ ನಾ ಕೇಳಿಸ್ಕೊಂಡಿದ್ದೀನಿ. ಆದ್ರೆ ಅಕ್ಕನ್ ಇದ್ರಲ್ಲಿ ಏನು ತಪ್ಪಿಲ್ಲ. ಇದಕ್ಕೆಲ್ಲ ಕಾರಣ ಈ ಶಿವಪ್ಪ. ನನ್ಗೆಲ್ಲ ಗೊತ್ತು. ನಿನ್ಗೆ ಶಿವಪ್ಪನ್ ಮಾತ್ರ ಮಾತ್ರ ಗೊತ್ತು ಗೀತಾ, ನಿಮ್ಮಮ್ಮನ ಬಗ್ಗೆ ಗೊತ್ತಿಲ್ಲ. ನಿಮ್ಮಮ್ಮನ ಬಗ್ಗೆ ಗೊತ್ತಿದ್ರೆ ಈ ತರ ಮಾತಾಡ್ತಿರ್ಲಿಲ್ಲ ನೀನು. ನಿಮ್ಮಮ್ಮ ಅವಳ ಚಪ್ಪಲಗೋಸ್ಕರ ಮೈ ಮಾರ್ಕೊಂಡಿಲ್ಲ. ನಿನ್ಗೆ ಡಾಕ್ಟರ್ ಮಾಡ್ಬೇಕು ಅಂತ ತುಂಬಾ ಕಷ್ಟಪಟ್ಟಿದ್ದಾಳೆ. ಕೇಳ್ಬಾರ್ದ ಹತ್ರ ಎಲ್ಲ ದುಡ್ಡು ಕೇಳಿದಾಳೆ. Thank you.
ಆ ದುಡ್ಡು ಸಾಕಾಗ್ಲಿಲ್ಲ ಅಂತ ಕೊನೆಗೆ ಶಿವಪ್ಪ ಹತ್ರ ಬಂದ್ಲು. ಆ ಶಿವಪ್ಪ ಆಗ ಅಷ್ಟು ನಡೆದಿತ್ತು ಗೀತಾ. ನಮ್ಮಕ್ಕ ಅವಳಿಗೋಸ್ಕರ ಏನು ಮಾಡ್ಕೊಳ್ಳಿಲ್ಲ, ಎಲ್ಲ ನಿನ್ಗೋಸ್ಕರನೆ ಮಾಡಿದ್ದು. ಅವಳು ಗೀತಾ, ನನ್ ತಪ್ಪು ಮಾಡ್ಬಿಟ್ಟೆ ಮಾಮ. ನಮ್ಮಮ್ಮನ್ ಸರಿಯಾಗಿ ಅರ್ಥ ಮಾಡ್ಕೊಳ್ದೇನೆ ಬಾಯಿಗೆ ಬಂದಂಗ್ ಮಾತಾಡ್ಬಿಟ್ಟೆ ಮಾಮ. ಈ ಶಿವಪ್ಪನ್ ಮಾತ್ರ ಜೀವ ಸಹಿತ ಉಳಿಸ್ಬಾರ್ದು. ಬಾ ಗೀತಾ, ನಾನೆಲ್ಲ ಮಾಡಿ ಮುಗಿಸಿದೀನಿ. ಹೌದಮ್ಮ, ನನ್ನ ಹೆಂಡ್ತಿಲ್ಲ ಮಕ್ಕಳಿಲ್ಲ, ಏನೇ ಆದರೂ ಜೈಲಿಗೆ ನಾನು ಹೋಗ್ತೀನಿ. ನಿನ್ನ ಅಪ್ಪನ ಆಸೆ ಅಂತೆ ನೀನು ಡಾಕ್ಟ್ರಾಗಿ ಅಮ್ಮಂಗೆ ಚೆನ್ನಾಗಿ ನೋಡ್ಕೊ, ಹೋಗು. ನನಗೆ ಕ್ಷಮಿಸ್ಬಿಡಮ್ಮ, ನಿಂದೇನು ತಪ್ಪಿಲ್ಲ, ತಪ್ಪಿಲ್ಲ ನಂದೆ. ನನ್ನ ಎಜುಕೇಶನ್ಗೋಸ್ಕರ ನೀನು ಇಷ್ಟೆಲ್ಲ ಕಷ್ಟ ಪಡ್ತಿದ್ಯ ಅಂತ ಗೊತ್ತಿರಲಿಲ್ಲ ಅಮ್ಮ. ತನ್ನ ಮಕ್ಕಳಿಗೋಸ್ಕರ ಒಬ್ಳು ತಾಯಿ ತನ್ನ ಸರ್ವಸ್ವನೇ ತ್ಯಾಗ ಮಾಡ್ತಾಳೆ ಅಂತ ಪ್ರೂವ್ ಮಾಡಿಬಿಟ್ಟೆ ನೀನು. ಈ ಊರಿನ ಜನ ನಿನ್ನ ಬಗ್ಗೆ ಏನೇ ಮಾತಾಡಿದ್ರು ಪರವಾಗಿಲ್ಲ, ನಾನು ನಿನ್ನ ಜೊತೆ ಇರ್ತೀನಮ್ಮ. ಅಮ್ಮ, ನಿನ್ಗೆ ಇನ್ನೊಂದು ವಿಷಯ ಗೊತ್ತಾ, ಮಾವ ತುಂಬ ಬದಲಾಗಿದ್ದಾರೆ. ನಿನ್ನ ತಾಯಿ ನಿನಗೆ ಬರೀ ತಾಯಿ ಅಲ್ಲ, ನಿನ್ನ ಪಾಲಿಗೆ ದೇವರು ಅಂತ ಹೇಳಿದ್ರಮ್ಮ. ಈ ಊರಿನ ಸವಾಸನೆ ಬೇಡ, ಬೆಂಗಳೂರಿಗೆ ಹೋಗಿ ಹೊಸ ಜೀವನ ಶುರು ಮಾಡೋಣ. ನೀನು ಇಷ್ಟು ದಿನ ಕಷ್ಟಪಟ್ಟಿದ್ ಸಾಕಮ್ಮ, ಇನ್ ಮುಂದೆ ನಿನ್ನ ಮಾರಾಣಿ ಥರ ನೋಡ್ಕೋತೀನಿ. ಬಾಮ್ಮ, ಹೊರಟೋಗೋಣ ಮಾ, ಹೊರಟೋಗೋಣಮ್ಮ ಇಲ್ಲಿಂದ. ಅಮ್ಮ, 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 ಮಾತಾಡ ಪ್ಲೀಸ್ ಅಮ್ಮ. ಅಮ್ಮ ತಪ್ಪೈತೆ, ದೊಡ್ಡಮ್ಮ ಪ್ಲೀಸ್ ಅಮ್ಮ, ತಪ್ಪಾಯ್ತಮ್ಮ, ಅಮ್ಮ ತಪ್ಪಾಯ್ತೆ, ನೋಡಮ್ಮ. ಅಮ್ಮ ಯಾವತ್ತು ಏನು ಹೇಳಲ್ಲ, ಎದ್ದೋಳಮ್ಮ. ಅಮ್ಮ